हेलो एंड वेलकम टू ज्ञान दर्शनम तथागत ऑनलाइन तरबेती केंद्र धारवाड। प्रिय स्पर्धा मित्ररे, नावु इंदु 29/2020 नडेद सिविल पोलिस कांस्टेबल प्रश्न पत्रिके सरियाद उत्तरदोंदिगे विश्लेषण माडोण। ई परीक्षे तेगेदुकोंड एल्ल पोलिस हुद्दे आकांक्षिगळिगे ನಿಮ್ಮ ಕನಸು ನೆನಸಾಗಲಿ ಎಂದು ನಾನು ಹೃತ್ಪೂರ್ವಕವಾಗಿ ಆಶಿಸುತ್ತೇನೆ. ಪ್ರಮುಖವಾಗಿ ಈ ವಿಶ್ಲೇಷಣೆ ಮಾಡಲು ಕಾರಣ, ಈಗಾಗಲೇ ಕೆಲವು ಮೂಲಗಳಿಂದ ವಾಟ್ಸಪ್ ಹಾಗೂ ಟೆಲಿಗ್ರಾಮ್ನಲ್ಲಿ ಮತ್ತು ಇತರೆ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿರುವ ಕೀ ಉತ್ತರಗಳಲ್ಲಿ ಸ್ವಲ್ಪ ಗೊಂದಲವನ್ನು ಉಂಟಾಗಿದೆ ಎಂದು ಗ್ರಾಮೀಣ ಭಾಗದಲ್ಲಿ ನನ್ನ ಮಾರ್ಗದರ್ಶನ ಪಡೆದಂಥ ವಿದ್ಯಾರ್ಥಿಗಳು ಹಾಗೂ ನನ್ನ ಕಿರಿಯ ಸ್ನೇಹಿತರು ಕೂಡ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದು ಮತ್ತು ಅವರು ನನ್ನಲ್ಲಿ ಕೋರಿರುವುದೇನೆಂದರೆ ಮೋಸ್ಟ್ ಅಪ್ರೋಪ್ರಿಯೇಟ್ ಆನ್ಸರ್ಗಳನ್ನು ಹೇಳಲು. ಹೀಗಾಗಿ ತುಂಬ ಜನ ಈ ಕೋರಿಕೆಯನ್ನು ನನ್ನ ಮುಂದೆ ಇಟ್ಟಿರುವುದರಿಂದ ಎಲ್ಲರಿಗೂ ಒಂದೇ ವೇದಿಕೆಯಲ್ಲಿ ಈ ಉತ್ತರಗಳನ್ನು ನಾನು ಕೊಡಲು ಈ ವಿಡಿಯೋನು ನಿಮ್ಮೆಲ್ಲರಿಗಾಗಿ ನಾನು ಸಮರ್ಪಿಸುತ್ತಿದ್ದೇನೆ. ಹಾಗಾಗಿ ತಡೆ ಮಾಡದೆ ಪ್ರಶ್ನೆ ಮತ್ತು ಅಪ್ರೋಪ್ರಿಯೇಟ್ ಆನ್ಸರ್ಗಳನ್ನು ನೋಡ್ತಾ ಹೋಗೋಣ. ಸ್ನೇಹಿತರೆ, ವಿಶ್ಲೇಷಣೆ ಶುರು ಮಾಡುವ ಬದಲು ಇಲ್ಲಿ ಈ ಪ್ರಶ್ನೆ ಪತ್ರಿಕೆ ತುಂಬ ಸರಳವಾಗಿತ್ತು. ಆದರೆ ಕೆಲವೊಂದಿಷ್ಟು ಪ್ರಶ್ನೆಗಳು ಅದರಲ್ಲಿರುವಂತಹ ಉತ್ತರಗಳು ಕೆಲವೊಂದಿಷ್ಟು ಗೊಂದಲಗಳನ್ನುಂಟು ಮಾಡಿದವು. ಹೀಗಾಗಿ ಸ್ವಲ್ಪ ಡೌಟ್ ಇರುವಂತಹ ಪ್ರಶ್ನೆಗಳು ಮತ್ತು ಮೋಸ್ಟ್ಲಿ ಆಪ್ಟಿಟ್ಯೂಡ್, ಅಂದರೆ ನೀವು ಮ್ಯಾಥಮೆಟಿಕ್ಸ್ ಲೆಕ್ಕವನ್ನು ಹೇಗೆ ಮಾಡಬಹುದಾಗಿತ್ತು, ಯಾವ ಒಂದು ಸರಳ ವಿಧಾನವನ್ನು ನೀವು ಅನುಸರಿಸಬಹುದಿತ್ತು ಮತ್ತು ಅತಿ ಸರಳವಾಗಿ ನಾನು ಅವುಗಳನ್ನು ಕಂಪ್ಲೀಟ್ಲಿ ಬಿಡಿಸಿ ನಿಮಗಿಲ್ಲಿ ಹೇಳ್ತಾ ಹೋಗುತ್ತೇನೆ. ಓಕೆ, ತಡ ಮಾಡದೆ ಓಕೆ ಸ್ಟಾರ್ಟ್ ಮಾಡೋಣ. ಮೊದಲನೆಯ ಪ್ರಶ್ನೆ, ಯಾವ ನದಿಯನ್ನು ದಕ್ಷಿಣ ಗಂಗಾ ಎನ್ನುತ್ತಾರೆ? ಇಲ್ಲಿ ನೋಡಿ, ದಕ್ಷಿಣ ಗಂಗಾ ಅಂದಲ್ಲಿ ನಿಮಗೆ ಮೊದಲು ಗೋದಾವರಿ ಮತ್ತು ಕಾವೇರಿಗಳ ನಡುವೆ ಒಂದು ಡೌಟ್ ಬರುತ್ತೆ. ದಕ್ಷಿಣ ಭಾರತದ ದಕ್ಷಿಣ ಗಂಗಾ ಎಂದರೆ ಕಾವೇರಿ ಆಗುತ್ತೆ. ಬಟ್ ಅವರು ದಕ್ಷಿಣ ಗಂಗಾ ಅಂತ ಕೇಳಿದಾರಲ್ಲ, ಹೀಗಾಗಿ ಗೋದಾವರಿ ಮಾತ್ರ ದಕ್ಷಿಣದ ಗಂಗಾ ಆಗುತ್ತೆ. ಸರಿಯಾದ ಉತ್ತರ ಗೋದಾವರಿ ಆಗುತ್ತೆ. ಪಾಲ್ಕ್ ಸ್ಟ್ರೀಟ್ ಯಾವ ಎರಡು ದೇಶಗಳನ್ನು ಪ್ರತ್ಯೇಕಿಸುತ್ತಿದೆ? ಇದು ರಿಪೀಟಿಂಗ್ ಕ್ವೆಶನ್, ಇದು ಹಾಗಲೆಲ್ಲ ರಿಪೀಟ್ ಆಗ್ತಾ ಇರ್ತದೆ. ಇದರಲ್ಲಿ ನಿಮಗೆ ಎಕ್ಸ್ಪ್ಲನೇಷನ್ ನೀಡುವ ಅವಶ್ಯಕತೆ ಏನೂ ಇರುವುದಿಲ್ಲ. ಇದು ಭಾರತ ಮತ್ತು ಶ್ರೀಲಂಕಾ. ಇಲ್ಲಿ ನೋಡಿ, ಕೆಳಗೆ ಕೊಟ್ಟಿರುವ ಹೇಳಿಕೆಗಳಲ್ಲಿ ಯಾವುದು ಸರಿಯಲ್ಲ? ಮೊದಲು ನೀವು ಇದನ್ನು ಯಾವುದು ಏನೇ ಕೇಳಿದರೆ ಸರಿ ಇದೆಯಾ ಅಥವಾ ಸರಿ ಇಲ್ಲ ಇದನ್ನು ನೀವು ನೋಟ್ ಮಾಡ್ಕೋಬೇಕು. ವಿಚ್ ಇಸ್ ನಾಟ್ ಕರೆಕ್ಟ್ ಅಂತ ಕೇಳಿದ್ದಾರೆ. ಬಂಧಿಸಿದ ವ್ಯಕ್ತಿಯನ್ನು 24 ಗಂಟೆಗಳಿಗಿಂತ ಜಾಸ್ತಿ ಪ್ರಯಾಣ ಸಮಯವನ್ನು ಸೇರಿದಂತೆ ಬಂಧನದಲ್ಲಿ ಇಡಲಾಗುವುದಿಲ್ಲ. ರೈಟ್, ಅ ಪರ್ಸನ್ ಅರೆಸ್ಟೆಡ್ ಇಸ್ ನಾಟ್ ಟು ಬಿ ಡಿಟೈನ್ಡ್ ಮೋರ್ ದೆನ್ 24 ಅವರ್ಸ್ ಎಕ್ಸ್ಕ್ಲೂಡಿಂಗ್ ಎಕ್ಸಾಕ್ಟ್ಲಿ ರೈಟ್. ಈ ಆಪ್ಷನ್ನ ನಂತರ ನೋಡೋಣ. ನೋ ವುಮನ್ ಶ್ಯಾಲ್ ಬಿ ಅರೆಸ್ಟೆಡ್ ಆಫ್ಟರ್ ಅ ಸನ್ಸೆಟ್ ಆ್ಯಂಡ್ ಬಿಫೋರ್ ಅ ಸನ್ರೈಸ್ ಅನ್ಲೆಸ್ ಅಂಡರ್ ಎಕ್ಸೆಪ್ಷನಲ್ ಸರ್ಕಮ್ಸ್ಟೆನ್ಸಸ್. ಅಬ್ಸಲ್ಯೂಟ್ಲಿ ಕರೆಕ್ಟ್. ನೆಕ್ಸ್ಟ್ ಬಂದುಬಿಟ್ಟು, ಅ ಪರ್ಸನ್ ಕಮಿಟಿಂಗ್ ಅ ಕಾಂಗ್ನಿಜಿಬಲ್ ಅಫೆನ್ಸ್ ಕ್ಯಾನ್ ಬಿ ಅರೆಸ್ಟೆಡ್ ವಿಥೌಟ್ ಅ ವಾರೆಂಟ್. ಈ ಪ್ರಶ್ನೆ, ಈ ಒಂದು ಆಪ್ಷನ್ ಮತ್ತು ಪಬ್ಲಿಕ್ ಕೆನಾಟ್, ಇಲ್ಲಿ ಕೆನಾಟನ್ನು ನಾನು ಮಾರ್ಕ್ ಮಾಡ್ತಾ ಇದ್ದೇನೆ. ಕೆನಾಟ್ ಅರೆಸ್ಟ್ ಅ ಪರ್ಸನ್ ಹೂ ಈಸ್ ಅ ಕಮಿಟಿಂಗ್ ಅ ಕಾಂಗ್ನಿಜಿಬಲ್ ಅಫೆನ್ಸ್ ಆರ್ ಆ್ಯಂಡ್ ನಾನ್ ವಿಲೇಬಲ್ ಅಫೆನ್ಸ್ ಅಂಡರ್ ಎನಿ ಸರ್ಕಮ್ಟೆನ್ಸಸ್. ಇಲ್ಲಿ ನೋಡಿ, ನಮಗೆ ICC ಸೆಕ್ಷನ್ 41 ಏನು ಹೇಳುತ್ತೆ ಅಂತಂದರೆ, ವೆನ್ ಪೊಲೀಸ್ ಮೇ ಅರೆಸ್ಟ್ ವಿಥೌಟ್ ವಾರೆಂಟ್, ಅಂದರೆ ಪೊಲೀಸರು ಯಾವಾಗ ವಾರೆಂಟ್ ಇರಲಾರ್ದೇ ಅರೆಸ್ಟ್ ಮಾಡ್ಬೋದು ಅಂತ ಹೇಳುತ್ತೆ. ಮತ್ತು ICC ಸೆಕ್ಷನ್ 511 ಏನು ಹೇಳ್ತದೆ ಅಂತಂದರೆ, ಪನಿಷ್ಮೆಂಟ್ ಫಾರ್ ಅಟೆಂಪ್ಟಿಂಗ್ ಟು ಕಮಿಟ್ ಅಫೆನ್ಸ್ ಪನಿಷೇಬಲ್ ವಿಥೌಟ್ ಇಂಪ್ರಿಸ್ಮೆಂಟ್ ಫಾರ್ ಲೈಫ್. ಅಂದರೆ ನೀವು ಒಂದು ಕ್ರೈಮ್ ಮಾಡಬೇಕಂತ ಅಂದ್ಕೊಂಡಿದ್ದರೂ ಕೂಡ ಯಾವ ರೀತಿ ಅದಕ್ಕೆ ಪನಿಷ್ಮೆಂಟ್ಸನ್ನು ಇದೆ ಅಂಥೇಳಿ ಇದು ಹೇಳುತ್ತೆ. ಹೀಗಾಗಿ ಅ ಪರ್ಸನ್ ಕಮಿಟಿಂಗ್ ಅ ಕಾನ್ಸ್ಟೇಬಲ್ ಅಫೆನ್ಸ್ ಕ್ಯಾನ್ ಬಿ ಅರೆಸ್ಟೆಡ್ ವಿಥೌಟ್ ಅ ವಾರಂಟ್ ಇಸ್ ಅ
ರೈಟ್ ಸ್ಟೇಟ್ಮೆಂಟ್. ಅವ್ರು ಕೇಳಿರೋದು ನಾಟ್ ಅ ಕರೆಕ್ಟ್ ಸ್ಟೇಟ್ಮೆಂಟ್, ಸರಿಯಾಗಿಲ್ಲ ಎಂದರೆ ಇಲ್ಲಿ ನೋಡಿ ಪಬ್ಲಿಕ್ ಕೆನಾಟ್ ಅಂತ ಹೇಳಿದ್ದಾರೆ. ಬಟ್ ಪಬ್ಲಿಕ್ ಕ್ಯಾನ್ ಯಾವ ರೀತಿ ಅಂತಂದರೆ, ಈಗ ನೋಡಿ ಒಂದು ಪಬ್ಲಿಕ್ ಪ್ಲೇಸ್ನಲ್ಲಿ ಯಾವುದಾದ್ರೂ ಒಂದು ಅಫೆನ್ಸ್ ನಡೀತಾ ಇದೆ, ಮರ್ಡ್ರ್ ಆಗ್ತಾ ಇದೆ, ಸುಲಿಗೆ ಆಗ್ತಾ ಇದೆ, ಅಥವಾ ಯಾರೋ ಒಂದು ಡ್ರಗ್ಸ್ ಮಾರ್ತಾ ಇದ್ದಾರೆ, ಈ ರೀತಿ ಇದ್ದಾಗ ಪಬ್ಲಿಕ್ನಲ್ಲಿ ಮಾಡುವಾಗ ಅದನ್ನು ಪಬ್ಲಿಕ್ನು ಅಥವಾ ಅಸಾಲ್ಟ್ ಆಗ್ತಾ ಇದೆ ಹೆಣ್ಮಕ್ಳ ಮೇಲೆ, ಈ ರೀತಿ ಇದ್ದಾಗ ಅಲ್ಲಿರುವಂಥ ಸುತ್ತಮುತ್ತಲು ಪಬ್ಲಿಕ್ ಅವರನ್ನು ತಡೆ ಹಿಡಿದು ಅವ್ರನ್ನ ಪೊಲೀಸರಿಗೆ ಒದಗಿಸುವುದು ನಾವು ಕಂಡಿರುತ್ತೇವೆ. ಹೀಗಾಗಿ ಈ ರೀತಿ ನೀವು ಬೇಸಿಕ್ ನಾಲೆಜನ್ನು ಅಪ್ಲೈ ಮಾಡಿದರೂ ಕೂಡ ಕೆನಾಟನ್ನು ಇದ್ದಿದ್ದಕ್ಕೆ ಇದು ಕ್ಯಾನ್ ಆಯ್ತಂದರೆ ಸರಿ ಆಗ್ತಿತ್ತು, ಕೆನಾಟ್ ಇದ್ದಿದ್ದಕ್ಕೆ ಇದು ತಪ್ಪು ಉತ್ತರ, ಅವ್ರು ಕೇಳಿರುವುದು ತಪ್ಪು ಉತ್ತರ. ಹೀಗಾಗಿ ಆನ್ಸರ್ ಡಿ ಇಸ್ ದಿ ಕರೆಕ್ಟ್ ಆನ್ಸರ್. ಚಂಡಮಾರುತ ಒಂದು ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ಹೆಸರುಗಳಿಂದ ಕರೆಯುತ್ತಾರೆ. ಕೆಳಗಿನ ಯಾವ ಜೋಡಿ ಸರಿಯಾಗಿ ಹೊಂದಾಣಿಕೆಯಾಗಿಲ್ಲ. ಹಾಗೆ ನೋಡಿ ನಾಟ್ ಕರೆಕ್ಟ್, USAಯಲ್ಲಿ ಹರಿಕೇನ್ ಅಂತಾರೆ ಕರೆಕ್ಟ್, ಚೈನಾದಲ್ಲಿ ಟೈಫೋನ್ ಅಂತಾರೆ ಕರೆಕ್ಟ್, ಆಸ್ಟ್ರೇಲಿಯಾದಲ್ಲಿ ವಿಲ್ ಫೂಲ್ ಅಂತ. ವರ್ಲ್ಡ್ ಫುಲ್ ಅದು ಆಸ್ಟ್ರೇಲಿಯಾದಲ್ಲಿ ಅಲ್ಲ, ಆಸ್ಟ್ರೇಲಿಯಾದಲ್ಲಿ ವಿಲ್ಲಿ ವಿಲ್ಲಿ ಅಂತ ಕರೀತಾರೆ. ಕರೆಕ್ಟ್ ಆನ್ಸರ್, ಕರೆಕ್ಟ್ ಮ್ಯಾಚಿಂಗ್ ಇದ್ದಾರಾದರೆ ವಿಲ್ಲಿ ವಿಲ್ಲಿ. ಹೀಗಾಗಿ ಅವರು ನಾಟ್ ಕರೆಕ್ಟ್ ಅಂತ ಕೇಳಿದ್ದಾರೆ. ಆಸ್ಟ್ರೇಲಿಯಾದಲ್ಲಿ ಇದು ವರ್ಲ್ಡ್ ಫುಲ್ ಅಂತ ಕರೆಯೋದಿಲ್ಲ, ವಿಲ್ಲಿ ವಿಲ್ಲಿ ಅಂತ ಕರೀತಾರೆ. ಹೀಗಾಗಿ ನಾಲ್ಕನೇ ಪ್ರಶ್ನೆಗೆ ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್. ಹಂಪಿ ಇಸ್ ಲೊಕೇಟೆಡ್ ಆನ್ ದಿ ಬ್ಯಾಂಕ್ ಆಫ್ ವಿಚ್ ರಿವರ್? ಹಂಪಿ ಯಾವ ನದಿಯ ದಂಡೆಯಲ್ಲಿದೆ? ಇದು ಎಲ್ಲರಿಗೂ ಗೊತ್ತಿರುವುದು, ಇದರಲ್ಲಿ ಎಕ್ಸ್ಪ್ಲನೇಷನ್ ಅವಶ್ಯಕತೆ ಇಲ್ಲ. ತುಂಗಭದ್ರ. ವಿಚ್ ಶೆಡ್ಯೂಲ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಡೀಲ್ಸ್ ವಿತ್ ಆ್ಯಂಟಿ ಡಿಫೆಕ್ಷನ್ ಲಾ? ಇಲ್ಲಿ ನೋಡಿ ಯಾವ ಶೆಡ್ಯೂಲ್ನಲ್ಲಿ ಆ್ಯಂಟಿ ಡಿಫೆಕ್ಷನ್ ಲಾ ಕಾನೂನು ಇದೆ ಅಂಥೇಳಿ ಇದು ಒಂದು ಪದೇ ಪದೇ ಬರುವಂಥ ಒಂದು ಪ್ರಶ್ನೆಯಾಗಿದೆ. ಇದರಲ್ಲಿ ಯಾರೂ ತಪ್ಪು ಮಾಡಿರುವುದಿಲ್ಲ, ಹೀಗಾಗಿ ಎಕ್ಸ್ಪ್ಲನೇಷನ್ ಕೂಡ ತುಂಬಾ ಇದರಲ್ಲಿ ಅವಶ್ಯಕತೆ ಇಲ್ಲ. ಆದರೆ ಇದು ಬಂದಿರುವುದು ಏಕೆ ಅಂತಂತಂದರೆ ನಿಮ್ಗೆ ಗೊತ್ತಿರಬೇಕು, ಕರ್ನಾಟಕ ಆಗಲಿ ಮಹಾರಾಷ್ಟ್ರ ಆಗಲಿ ಇತ್ತೀಚೆಗೆ ರಾಜಸ್ಥಾನದಲ್ಲಿ ಆ್ಯಂಟಿ ಡಿಫೆಕ್ಷನ್ ಲಾ ಟೈಮ್ ಆ್ಯಂಡ್ ಅಗೇನ್ ಇದು ನ್ಯೂಸ್ನಲ್ಲಿ ಭಾಳ ಇತ್ತು, ಹೀಗಾಗಿ ಇದು ಬರುವ ಸಾಧ್ಯತೆ ಖಂಡಿತವಾಗಲಿತ್ತು. ವಿಚ್ ಆರ್ಟಿಕಲ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಡೀಲ್ಸ್ ವಿತ್ ಇಂಡಿಯನ್ ಸಿಟಿಜನ್ಶಿಪ್? ಸಿಟಿಜನ್ಶಿಪ್ ಬಗ್ಗೆ, ಭಾರತ ಸಂವಿಧಾನ ಯಾವ ಆರ್ಟಿಕಲ್ ಸಿಟಿಜನ್ಶಿಪ್ ಬಗ್ಗೆ ಇದೆ ಅಂತ ಹೇಳ್ತಿದ್ದಾರೆ. ಇಲ್ಲಿ ನೋಡಿ ನೀವು ತುಂಬ ಚೆನ್ನಾಗಿ ಇವು ಮೂರು ಆರ್ಟಿಕಲ್ನ ಓದಿರ್ತೀರ. ಇವು ಮೂರು ಆರ್ಟಿಕಲ್ ಬಂದುಬಿಟ್ಟು 15, 25, 35 ಇವು ಫಂಡಮೆಂಟಲ್ ರೈಟ್ಸ್ನಲ್ಲಿ ಬರ್ತವೆ ಪಾರ್ಟ್ 3ಯಲ್ಲಿ. ಹೀಗಾಗಿ ನಿಮಗೆ ಉಳಿದ ಆರ್ಟಿಕಲ್ 5 ಒಂದೇ. ಬಟ್ ನಿಮ್ಗೆ ಆರ್ಟಿಕಲ್ 5 ಬಂದುಬಿಟ್ಟು ಇದು ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟ್ 2019 ಬಂದಾಗಿಂದ ತುಂಬಾ ನ್ಯೂಸ್ನಲ್ಲಿದೆ. ಮತ್ತು ಇದು ಆರ್ಟಿಕಲ್ 5 ಏನು ಹೇಳ್ತಿದೆ ಅಂತಂದರೆ, ಸಿಟಿಜನ್ಶಿಪ್ ಆ್ಯಟ್ ದ ಕಮೆನ್ಸ್ಮೆಂಟ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತಿದೆ. ಓಕೆ, ಹೀಗಾಗಿ ನಿಮಗೆ ಆ್ಯಂಟಿ ಸಿ ಐ NRC ಬಂದಾಗಿಂದ ತುಂಬಾ ನ್ಯೂಸ್ನಲ್ಲಿತ್ತು, ಹೀಗಾಗಿ ಇದನ್ನು ಯಾರೂ ತಪ್ಪು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಅಂದ್ಕೊಳ್ತೇನೆ. ಕರೆಕ್ಟ್ ಆನ್ಸರ್ ಆರ್ಟಿಕಲ್ 5. ದ ಆರ್ಟಿಕಲ್ ರಿಮೂವ್ಡ್ ರೀಸೆಂಟ್ಲಿ ಫ್ರಮ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ವಿಚ್ ಡೆಲ್ಟ್ ವಿತ್ ಅ ಸ್ಪೆಷಲ್ ಸ್ಟೇಟಸ್ ಗಿವನ್ ಟು ದ ಜಮ್ಮು ಅಂಡ್ ಕಾಶ್ಮೀರ್. ಇತ್ತೀಚೆಗೆ ಭಾರತ ಸಂವಿಧಾನದಿಂದ ಜಮ್ಮು ಕಾಶ್ಮೀರಕ್ಕೆ ವಿಶೇಷ ಸ್ಥಾನಮಾನ ಕೊಟ್ಟ ಆರ್ಟಿಕಲನ್ನು ತೆಗೆದುಹಾಕಲಾಗಿದೆ. ಯಾವುದು ಗೊತ್ತಿದೆ ಇಷ್ಟು ಜನ ಇಲ್ಲಿವರೆಗೂ ಏನಂತ ಕೇಳ್ತಿದ್ರು, ಯಾವ ಸ್ಥಾನಮಾನ ಕೊಡಲಿಕ್ಕೆ ಆರ್ಟಿಕಲ್ ಅಂತ 370 ಅಂತ ಕೇಳ್ತಿದ್ರು, ಯಾವ ತೆಗೆದುಹಾಕಿದ್ದಾರೆ ಅಂತೇಳಿ ಮತ್ತು 370ನೇ ಕೇಳ್ತಾ ಇದ್ದಾರೆ. ಟೈಮ್ ಆ್ಯಂಡ್ ಅಗೇನ್ ರಿಪೀಟೆಡ್ ಕ್ವಶನ್, ಯಾರೂ ತಪ್ಪು ಮಾಡಿರೋಕ್ಕಿಲ್ಲ. ಆರ್ಟಿಕಲ್ 370 ಒಂದಿಗೆ ಮತ್ತೊಂದು ಆರ್ಟಿಕಲ್ 35A ಕೂಡ ಇದು ತೆಗೆದುಹಾಕಿದ್ದಾರೆ, ಅಂದರೆ ಅಬ್ರೋಗೇಟ್ ಮಾಡಿದ್ದಾರೆ. ನೆಕ್ಸ್ಟ್ ಕ್ವಶನ್ನು, ದ ಸ್ಟೇಟ್ ಶಾಲ್ ಪ್ರೊವೈಡ್ ಫ್ರೀ ಆ್ಯಂಡ್ ಕಂಪಲ್ಸರಿ ಎಜುಕೇಷನ್ ಟು ದ ಆಲ್ ಚಿಲ್ಡ್ರನ್ ಬಿಟ್ವೀನ್ ದ ಏಜ್. ಇಲ್ಲಿ ನೋಡಿ ಇದು ಸರಿಯಾಗಿ ಪ್ರಿಪ್ರೇಷನ್ ಮಾಡಿದವರಿಗೆ ಏನೂ ತುಂಬ ಕಷ್ಟಕರವಾದಂಥ ಒಂದು ಪ್ರಶ್ನೆನೇ ಅಲ್ಲ. ಯಾಕೆಂತಂತಂದರೆ ನಿಮ್ಗೆ ಗೊತ್ತಿರಲಿ, RTI Act 2019 ಬಂದುಬಿಟ್ಟು 86th Amendment Act 2002 ಇದರ ಅಡಿಯಲ್ಲಿ ಆರ್ಟಿಕಲ್ 21A ಕ್ಯಾಪಿಟಲ್ ಎ ಅಂತಂದರೆ ಇದು ಇನ್ಸರ್ಟೆಡ್, ನ್ಯೂಲಿ ಇನ್ಸರ್ಟೆಡ್ ಇತ್ತಂತಂದರೆ ಕ್ಯಾಪಿಟಲ್ ಯೂಸ್ ಮಾಡ್ತಾರೆ. ಆರ್ಟಿಕಲ್ 21A ಫಂಡಮೆಂಟಲ್ ರೈಟ್ಸ್ನಲ್ಲಿ ಹಾಕ್ತಾರೆ. ಯಾವುದು? 86th Amendment Act 2002ನಲ್ಲಿ. ಇದೇ 86th Amendment Act ಲೆವೆಂತ್ ಫಂಡಮೆಂಟಲ್ ಡ್ಯೂಟಿ ಕೂಡ ಆ್ಯಡ್ ಮಾಡ್ತಾರೆ. ಅಂದರೆ ಪೇರೆಂಟ್ಸ್ದು ಇದು ಕರ್ತವ್ಯ ಆಗುತ್ತದೆ, 6ರಿಂದ 14 ವರ್ಷದವರೆಗೆ ಮಕ್ಕಳಿಗೆ ಎಜುಕೇಷನ್ ಕೊಡಿಸೋದು ಅಂತ ಹೇಳಿಬಿಟ್ಟು ಇದು ಫಂಡಮೆಂಟಲ್ ಡ್ಯೂಟೀಸ್ ಅಂತ ಕೂಡ ಮಾಡ್ತಾರೆ. ಹೀಗಾಗಿ ಆಪ್ಷನ್ ಸಿ ಇಸ್ ದಿ ಕರೆಕ್ಟ್ ಆನ್ಸರ್. ವಿಚ್ ಒನ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ಅ ಫಂಡಮೆಂಟಲ್ ಡ್ಯೂಟಿ ಮೆನ್ಷನ್ ಇನ್ ಅವರ್ ಕಾನ್ಸ್ಟಿಟ್ಯೂಷನ್? ಹಾಗೇನು ಇಲ್ಲಿ ನೋಡಿ, ಇಲ್ಲಿ ನೀವು ಗಮನ ಕೊಡಬೇಕು, ಮೆನ್ಷನ್ ನಾಟ್ ಅಂತಿದೆ, ಒಂದಲ್ಲ. ಓಕೆ ನೋಡಿ, ಇಲ್ಲಿ ನಾನು ಸ್ವಲ್ಪ ಇದು ಫಂಡಮೆಂಟಲ್ ಡ್ಯೂಟೀಸ್ನಲ್ಲಿ ಟೋಟಲ್ 9
ಹನ್ನೊಂದಿದೆ, ಅದರಲ್ಲಿ ನಿಮಗಿಲ್ಲಿ ಒಂಬತ್ತನೇದು ಆರನೇದು ಎಂಟನೇದವರು ಕೊಟ್ಟಿದ್ದಾರೆ. ಇದನ್ನು ಸೀರಿಯಲ್ ವೈಸ್ ಹೋದರೆ ನಿಮಗೆ ಈ ರೀತಿ ಸಿಗುತ್ತದೆ. ಸೀರಿಯಲ್ ವೈಸೇ ನೋಡ್ಬೇಕಂತೇನಿಲ್ಲ, ಕೆಲವೊಂದು ಟೈಮ್ನಲ್ಲಿ ಇದು ಮೇನ್ಸ್ ಕೆ ಎಸ್ ಮೇನ್ಸು ಐ ಎಸ್ ಮೇನ್ಸ್ನಲ್ಲಿ ಕೆಲವೊಂದು ಸಮಯದಲ್ಲಿ ಕೇಳಿರ್ತಾರೆ, ಆ ಟೈಮಲ್ಲಿ ಮೆನ್ಷನ್ ಮಾಡ್ಬೋದಾಗ್ಬಿಡ್ತದೆ. ಬಟ್ ಸೇಫ್ಗಾರ್ಡಿಂಗ್ ದ ಪಬ್ಲಿಕ್ ಪ್ರಾಪರ್ಟಿ, ಅಬ್ಜರ್ವ್ ದ ವೈಲೆನ್ಸ್, ಇದು ಹೌದು ಫಂಡಮೆಂಟಲ್ ಡ್ಯೂಟಿ ಹೌದು. ಸೀರಿಯಲ್ ನಂಬರ್ ಪ್ರಕಾರ ಇದು ಒಂಬತ್ತನೇದು. ಮತ್ತು ನೀವು ನಮ್ಮ ಸಂಯೋಜಿತ ಸಂಸ್ಕೃತಿ ಸಂಪನ್ ಪರಂಪರೆಯನ್ನು ಮೌಲೀಕರಿಸೋದು, ಗೌರವಿಸೋದು, ರಕ್ಷಿಸೋದು ಕೂಡ ಹೌದು. ಸೈಂಟಿಫಿಕ್ ಟೆಂಪರ್ ಬೆಳೆಸೋದು ಕೂಡ ಹೌದು. ಯಾವುದಲ್ಲ ಅಂದರೆ ಕಾಸ್ಟಿಂಗ್ ಆಫ್ ದಿ ವೋಟ್ ಇನ್ ಎ ಎಲೆಕ್ಷನ್, ಅವರು ನಾಟ್ ಕೇಳಿದ್ದಾರೆ. ಹೀಗಾಗಿ ಟೆಂತ್ ಇದ ಆನ್ಸರ್ ಬಿ ಈಸ್ ಎ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಬಂದುಬಿಟ್ಟು ದ ಪಾಪ್ಯುಲರ್ ಡಾಕ್ಟ್ರಿನ್ ಆಫ್ ಅ ಬೇಸಿಕ್ ಸ್ಟ್ರಕ್ಚರ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ವಾಸ್ ಎವಾಲ್ವ್ ಬೈ ದ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ. ನೋಡಿ, ಕೇಶವಾನಂದ ಭಾರತಿ ಅವರು ಇತ್ತೀಚೆಗೆ ನಿಧನ ಹೊಂದಿದ್ದಾರೆ. ಈ ಕೇಶವಾನಂದ ಭಾರತಿ ವರ್ಸಸ್ ಸ್ಟೇಟ್ ಆಫ್ ಕೇರಳ, ಇದೊಂದು ಹಿಸ್ಟಾರಿಕಲ್ ಜಜ್ಮೆಂಟ್ ಆಗಿತ್ತು. ಇದು 24th ಅಮೆಂಡ್ಮೆಂಟ್ ಆ್ಯಕ್ಟ್ನ ಚಾಲೆಂಜ್ ಮಾಡಿತ್ತು 1973. ಓಕೆ, ಹೀಗಾಗಿ ಇದು ತುಂಬಾ ಇಂಪಾರ್ಟೆಂಟ್ ಒಂದು ಜಜ್ಮೆಂಟ್ ಆಗಿತ್ತು. ನೆಕ್ಸ್ಟ್ ಬಂದುಬಿಟ್ಟು 73rd 74th ಅಮೆಂಡ್ಮೆಂಟ್ ಆ್ಯಕ್ಟ್, ದೇರ್ ಇಸ್ ಅ ನೋ ನೀಡ್ ಆಫ್ ದ ಇನ್ ಎಕ್ಸ್ಪ್ಲನೇಷನ್ ಲೋಕಲ್ ಸೆಲ್ಫ್ ಗೌರ್ಮೆಂಟ್ ನಾಟ್ ಕರೆಕ್ಟ್ಲಿ ಮ್ಯಾಚ್ಡ್. ಲೋಕಸಭಾ ಮೆಂಬರ್ 25 ಇಯರ್ಸ್, ರಾಜ್ಯಸಭಾ ಸದಸ್ಯರು 30 ವರ್ಷ, ಭಾರತದ ಉಪರಾಷ್ಟ್ರಪತಿಗಳು 35 ವರ್ಷಗಳಿರಬೇಕು. ಭಾರತದ ರಾಷ್ಟ್ರಪತಿಗಳು 35 ವರ್ಷ. ಓಕೆ, ಹೀಗಾಗಿ ನಾಟ್ ಕೇಳಿದ್ದಾರೆ, ಇದು ಸಿ ಸರಿಯಾದ ಉತ್ತರ. ಇಲ್ಲಿ ನೋಡಿ, ಕಾರ್ಯನಿರ್ವಾಹಕ ಅಥವಾ ಇತರೆ ಯಾವುದೇ ಅಧೀನ ಸಂಸ್ಥೆಗಳ ಕೆಲವು ಕರ್ತವ್ಯಗಳನ್ನು ಅಥವಾ ಕಾರ್ಯಗಳನ್ನು ನಿರ್ವಹಿಸಲು ವಿಫಲವಾದಾಗ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ ಈ ಕಾರ್ಯವನ್ನು ನಿರ್ವಹಿಸಲು ಆದೇಶಿಸಿದೆ, ಈ ಆದೇಶವನ್ನು ಏನೆನ್ನಲಾಗುತ್ತದೆ? ನಿಮ್ಗೆ ಗೊತ್ತಿರುವ ಹಾಗೆ ಅಂಡರ್ ಆರ್ಟಿಕಲ್ 32 ಅಂಡರ್ ಆರ್ಟಿಕಲ್ 32 ನಾವು ರಿಟ್ಸನ್ನು ಅಪ್ಲೈ ಮಾಡ್ತೇವೆ ಸುಪ್ರೀಂ ಕೋರ್ಟಿಗೆ. ಅಲ್ಲಿ ಒಟ್ಟು 5 ರಿಟ್ಸ್ಗಳಿದೆ, ಮ್ಯಾಂಡಮಸ್, ಸರ್ಶಿರೋ ಮತ್ತು ಪ್ರೊಹಿಬಿಷನ್, ಹೇಬಿಯಸ್ ಕಾರ್ಪಸ್ ಮತ್ತು ಕೋ ವಾರೆಂಟ್ ಅಂತೇಳಿ. ನಾನು ಸ್ವಲ್ಪ ಶಾರ್ಟಾಗಿ ಇಲ್ಲಿ ಹೇಳಿಬಿಡ್ತೀನಿ. ಮ್ಯಾಂಡಮಸ್ ಅಂತಂದರೆ ವೀಕ್ ಕಮಾಂಡ್. ನೆಕ್ಸ್ಟು ಸರ್ಶಿರೋ ಅಂತಂದರೆ ಲೋವರ್ ಕೋರ್ಟ್ ಎಕ್ಸಿಟ್ಸ್ ಆರ್ಡರ್, ಅಂದರೆ ಲೋವರ್ ಕೋರ್ಟ್ಗೆ ಒಂದು ಅದರದೇ ಆದಂಥ ಒಂದು ಜುಡಿಕ್ಷನ್ ಇರುತ್ತೆ. ಓಕೆ, ಅದನ್ನು ಮೀರಿಬಿಟ್ಟು ಅವ್ರಿಗೆ ಅವರು ಆರ್ಡರ್ ಆಲ್ರೆಡಿ ಕೊಟ್ಬಿಟ್ಟಿರ್ತಾರೆ, ಅದರು ಅವ್ರ ಜುಡಿಕ್ಷನಲ್ಲಿ ಬರ್ತಾ ಇರೋದಿಲ್ಲ, ಮತ್ತು ಅವ್ರು ಆರ್ಡರ್ ಕೊಟ್ಟು ಬಿಟ್ಟಿರ್ತಾರೆ. ಆ ರೀತಿಯಾದಂಥ ಆರ್ಡರ್ಗಳನ್ನು ಸ್ಕ್ವ್ಯಾಶ್ ಮಾಡುತ್ತೆ ಹೈಕೋರ್ಟು, ಸುಪ್ರೀಂ ಕೋರ್ಟು, ಅದಕ್ಕೆ ಸರ್ಶಿ ಒರೀರ ಅಂತಾರೆ. ನೆಕ್ಸ್ಟ್ ಬಂದುಬಿಟ್ಟು ಪ್ರೊಹಿಬಿಷನ್. ಪ್ರೊಹಿಬಿಷನ್ ಅಂತಂದರೆ ನೀನು ಅವ್ರಿಗೆ ಲೋವರ್ ಕೋರ್ಟ್ಸಿಗೆ ಏನು ಹೇಳ್ತಿದ್ದೆ ಅಂತಂದರೆ, ನಿಂದು ಜುಡಿಕ್ಷನ್ ಇಷ್ಟೇ ಇದೆ, ಇಷ್ಟೇ ಕೆಲಸ ಮಾಡಬೇಕು ಅಂತ ಹೇಳ್ತಿದ್ದೆ, ಅದನ್ನು ಅವ್ರು ಮೀರೋ ಆಗಿಲ್ಲ, ಅದನ್ನು ಪ್ರೊಹಿಬಿಷನ್ ಮಾಡ್ತದೆ. ಹೇಬಿಯಸ್ ಕಾರ್ಪಸ್ ಅಂತಂತಂದರೆ ಇದೊಂದು ಒಂದು ಬಂಧಿತ ವ್ಯಕ್ತಿಯನ್ನು 24 ಗಂಟೆಗಳಿಗೆ ಕೋರ್ಟಿನ ಮುಂದೆ ಹಾಜರುಪಡಿಸುವುದಾಗಿರುತ್ತದೆ. ಹೀಗಾಗಿ ಅವ್ರನ್ನು ಅದೊಂದು ಬ್ರಿಂಗ್ ಅಬೌಟ್ ಅಥವಾ ಬ್ರಿಂಗ್ ಅ ಪರ್ಸನ್ ಬಿಫೋರ್ ದ ಕೋರ್ಟ್ ಅಂತ ಹೇಳ್ತದೆ. ಕೋ ವಾರೆಂಟ್ ಇಲ್ಲಿ ಇಲ್ಲ, ನಾನು ಆದರೂ ನಿಮಗೆ ಹೇಳ್ತಾ ಇದ್ದೀನಿ ಫಾರ್ ಕ್ಲಾರಿಫಿಕೇಷನ್ಸ್. ಕೋ ವಾರೆಂಟ್ ಅಂತಂದರೆ ವಾಟ್ ಈಸ್ ದ ಅಥಾರಿಟಿ ಟು ಹೋಲ್ಡ್ ಅ ಆಫೀಸ್, ಪಬ್ಲಿಕ್ ಆಫೀಸ್ ಅಂದರೆ ನೀವು ಯಾವುದೊಂದು ಒಂದು ಅನ್ಯ ಮಾರ್ಗದಿಂದ ಪಬ್ಲಿಕ್ ಆಫೀಸ್ನಲ್ಲಿ ಇದ್ದರೆ ಅದನ್ನು ಅಥಾರಿಟಿಯನ್ನು ಕೇಳ್ಬೋದು, ನೀವು ಯಾವ ರೀತಿ ಹೋಗಿದೆ ಅಂತ, ಇದನ್ನು ಯಾರು ಬೇಕಾದರೂ ಸಲ್ಲಿಸ್ಬೋದು. ಹೀಗಾಗಿ ಈ ಕೊಟ್ಟಂಥ ಪ್ರಶ್ನೆಗೆ ನೀವು ಇಲ್ಲಿ ಬಂದುಬಿಟ್ಟು ಮ್ಯಾಂಡಮಸ್ ಆಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ವಾಟ್ ಈಸ್ ಅ ಡಿಮ್ಯಾಟ್ ಅಕೌಂಟ್. ಡಿಮ್ಯಾಟ್ ಅಕೌಂಟ್ ನೀವು ಯಾರಾದರೂ ನಿಮ್ಮ ಸ್ನೇಹಿತರು ಅಥವಾ ನಿಮಗೆ ಅಲ್ಪ ಸ್ವಲ್ಪ ಆದರೂ ಶೇರ್ ಬಗ್ಗೆ ಏನಾದರೂ ಮಾತಾಡೋದು ಕೊರ್ತಿದ್ರು ಕೂಡ ನೀವು ಈ ಪ್ರಶ್ನೆಗೆ ಸರಿಯಾದ ಉತ್ತರನ ಹಾಕ್ಬೋದು. ಯಾಕಂತಂದರೆ ದ ಶೇರ್ ಹೋಲ್ಡರ್ ಹ್ಯಾವ್ ಟು ಹ್ಯಾವ್ ಓಪನ್ ದಿಸ್ ಅಕೌಂಟ್ ಟು ಬೈ ಅಂಡ್ ದ ಸೇಲ್ ದ ಶೇರ್. ಇದು ಎಕ್ಸ್ಪ್ಲನೇಷನ್ ಇದರಲ್ಲಿದೆ, ಮತ್ತು ಬೇರೆ ಯಾವೂ ಆಗೋದಿಲ್ಲ. ಇದರಲ್ಲಿ ನಿಮಗೆ ಇನ್ನೊಂದು ಇನ್ಫಾರ್ಮೇಷನ್ ಹೇಳಬೇಕಂತಂದರೆ, ಡಿಮ್ಯಾಟ್ ಅಕೌಂಟನ್ನು ನ್ಯಾಷನಲ್ ಸೆಕ್ಯೂರಿಟಿ ಡಿಪಾಸಿಟರಿ ಲಿಮಿಟೆಡ್ ಮತ್ತು ಸೆಂಟ್ರಲ್ ಡಿಪಾಸಿಟರಿ ಸರ್ವಿಸ್ ಲಿಮಿಟೆಡ್ ಅವರು ಮೇಂಟೈನ್ ಮಾಡ್ತಾರೆ. ಮುಂದಿನ ಪ್ರಶ್ನೆ ನೋಡೋದಾದರೆ, ನೋಡಿ, ಭಾರತದ ಹೊರಗೆ ವಿತರಿಸಲಾದ ಆದರೆ ಭಾರತೀಯ ರೂಪಾಯಿಗಳನ್ನು ನಿಗದಿಪಡಿಸಿದ ಡ್ಯಾಶ್ ಬಾಂಡ್ಗಳನ್ನು ಡ್ಯಾಶ್ ಎಂದು ಕರೆಯುತ್ತಾರೆ. ಇದು 2016 ಇವನ್ ಯು ಪಿ ಎಸ್ ಸಿ ಪ್ರಿಲಿಮ್ಸ್ನಲ್ಲಿ ಕೂಡ ಬಂದಿತ್ತು. ಇಲ್ಲಿ
बॉन्ड्स इश्यूड आउटसाइड इंडिया बट डिनोमिनेटेड इन इंडियन रुपीज आर कॉल्ड एज दी मसाला बॉन्ड्स. द करेक्ट आंसर इज दी मसाला बॉन्ड्स. ಇಲ್ಲಿ ನಿಮಗೆ ಅಡಿಷನಲ್ ಇನ್ಫಾರ್ಮೇಷನ್ ಹೇಳಬೇಕಂತಂದರೆ ಇಂಟರ್ನ್ಯಾಷನಲ್ ಫೈನಾನ್ಸ್ ಕಾರ್ಪೊರೇಷನ್ದವರು ಮಸಾಲಾ ಬಾಂಡ್ ಅಂತ ಹೆಸರಿಟ್ಟರು. ಮಸಾಲಾ ಬಾಂಡನ್ನು ಫಸ್ಟು ವರ್ಲ್ಡ್ ಬ್ಯಾಂಕ್ದವರು ಇಶ್ಯೂ ಮಾಡ್ತಾರೆ. ಇಂಡಿಯನ್ ಕಂಪ್ನಿ ಯಾವುದಪ್ಪ ಇಶ್ಯೂ ಮಾಡೋದು ಅಂತಂದರೆ HDFC 2016 ಮಸಾಲಾ ಬಾಂಡ್ನ ಇಶ್ಯೂ ಮಾಡ್ತೈತಿ. ಇದು ಮೊದಲನೇ ಕಂಪ್ನಿ ಆಗ್ತದೆ HDFC ಮಸಾಲಾ ಬಾಂಡ್ನ ಇಶ್ಯೂ ಮಾಡೋದರಲ್ಲಿ. ಓಕೆ, ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು ಅನ್ಟಚಬಿಲಿಟಿ ಅಬೋಲಿಷನ್. ಇದಂತೂ ನಿಮಗೆ ಹಲವಾರು ಬಾರಿ ಹಲವಾರು ಪ್ರಶ್ನೆ ಪತ್ರಿಕೆಗಳಲ್ಲಿ ನೀವು ನೋಡಿರ್ತೀರ. ಇದರಲ್ಲಿ ತಪ್ಪು ಮಾಡೋ ಅವಶ್ಯಕತೆಯೇ ಇಲ್ಲ. Article 17 ಸರ್ಕಾರಿಯ ಕಮಿಷನ್. ಅಗೇನ್ ರಿಪೀಟೆಡ್ ಕ್ವಶನ್. ಸೆಂಟರ್ ಆ್ಯಂಡ್ ಸ್ಟೇಟ್ ರಿಲೇಷನ್ಸ್. ದ ಟರ್ಮ್ NPA ನಾನ್ ಪರ್ಫಾರ್ಮಿಂಗ್ ಅಸೆಟ್ ಮತ್ತು ಸ್ಟ್ರೆಸ್ಡ್ ಅಸೆಟ್ ಇನ್ನು ಫೈನಾನ್ಷಿಯಲ್ ಸೆಕ್ಟರ್ ರೆಪಿಸ್ಟುದ. ಇದರಲ್ಲಿ ನೋಡಿ, ನೀವು ಸುಮಾರು ಒಂದು 2 ವರ್ಷದಿಂದ ಈಗ ಇದು NPA ಬಗ್ಗೆ ಚರ್ಚೆಯಲ್ಲಿ ಇದ್ದೇ ಇದ್ದೇವೆ. PNB ಬ್ಯಾಂಕ್ ಆಗಿರ್ಬೋದು, ಬ್ಯಾಂಕ್ ನ್ಯಾಷನಲೈಸೇಷನ್ ಆಗಿರ್ಬೋದು, ಮತ್ತು ಇಂದ್ರಧನುಷ್ ಅನ್ನೋ ಒಂದು ಇದಾಗಿರ್ಬೋದು, ರೀಕ್ಯಾಪಿಟಲೈಸೇಷನ್ ಅಂಥೇಳಿ. ಸೊ ಈ ರೀತಿ ನಿಮಗೆ ಇದು ಒಂದಲ್ಲ ಒಂದು ರೀತಿಯಿಂದ ನಿಮಗೆ ಇದರ ಬಗ್ಗೆ ನಿಮಗೆ ಐಡಿಯಾ ಇದ್ದೇ ಇರುತ್ತದೆ. ಇದೆಲ್ಲ ಆಗ್ತಾ ಇರೋದಿಲ್ಲ ಅಂತಂತಂದರೆ ಬ್ಯಾಂಕ್ಗಳಲ್ಲಿ. ಹೀಗಾಗಿ ಸರಿಯಾದ ಉತ್ತರ ಬ್ಯಾಂಕು. ಇನ್ಸ್ಟಾಲಿಂಗ್ ಎನ್ ಅನ್ವಾಂಟೆಡ್ ಸಾಫ್ಟ್ವೇರ್ ವಿತೌಟ್ ದ ನಾಲೆಜ್ ಆಫ್ ಅ ಯೂಸರ್ ಆಫ್ ದ ಕಂಪ್ಯೂಟರ್ ಆ್ಯಂಡ್ ಅ ಸ್ಟಿಲ್ಲಿಂಗ್ ಇಂಟರ್ನೆಟ್ ಯೂಸೇಜ್ ಡಾಟಾ ಆ್ಯಂಡ್ ಅದರ್ ಸೆನ್ಸಿಟಿವ್ ಇನ್ಫಾರ್ಮೇಷನ್ಸ್ ನೋನ್ ಎಸ್. ನೋಡಿ, ನೀವು ಈ ರೀತಿ ಈ ಪ್ರಶ್ನೆಗಳು ಸುಮಾರು ಒಂದು 2 ವರ್ಷದಿಂದ ಈಗ ಪೊಲೀಸ್ ಡಿಪಾರ್ಟ್ಮೆಂಟ್ ಪ್ರಶ್ನೆ ಪತ್ರಿಕೆಯಲ್ಲೇ ರಿಪೀಟ್ ಆಗ್ತಾಯಿದೆ. ನೀವು ಇದೊಂದು ಲಿಸ್ಟ್ ಮಾಡ್ಕೊಂಡ್ಬಿಟ್ಟು ಸ್ಪೈವೇರ್ ಅಂದ್ರೇನು, ರ್ಯಾನ್ಸಮ್ ಅಂದ್ರೇನು, ಟಾರ್ಜನ್ ಅಂದ್ರೇನು, ಕೀಲಾಗರ್ ಅಂದ್ರೇನು, ಈ ರೀತಿ ಇನ್ನೊಂದಿಷ್ಟು ಕೆಲವೊಂದಿಷ್ಟು ಟರ್ಮಿನಾಲಜೀಸ್ ಇದೆ ಇದರಿಗೆ ಸೈಬರ್ ಕ್ರೈಮಿಗೆ ಸಂಬಂಧಪಟ್ಟಂತೆ, ಅವನ್ನೆಲ್ಲ ಒಂದು ರೀತಿ ಕಂಪ್ಯಾರಿಟಿವ್ ಸ್ಟಡೀಸ್ ಮಾಡಬೇಕು. ಸೊ ದ್ಯಾಟ್ ನಿಮಗೆ ಕನ್ಫ್ಯೂಷನ್ ಆಗೋದಿಲ್ಲ. ಇಲ್ಲಿ ನೋಡಿ, ಆನ್ಸರ್ ಬಂದುಬಿಟ್ಟು ಸ್ಪೈವೇರು. ಆಮೇಲೆ ರ್ಯಾನ್ಸಮ್ ಅಂತಂತಂದರೆ ನಿಮ್ಮದು ಕೆಲವೊಂದಿಷ್ಟು ಇಮೇಲಿಂದ ಆಗಲಿ ಅಥವಾ ಕೆಲವೊಂದು ಇಮೇಲಿಂದ ನಿಮಗೆ ಅದನ್ನು ಕಳಿಸಿರ್ತಾರೆ. ನೀವು ಅನ್ನೋಂಗ್ಲಿ ಅವ್ರು ನೋಡಿಂಗ್ಲಿ ಅದನ್ನು ನೀವು ಓದಿದ್ರೆ ಅಂತಂತಂದರೆ ಅಲ್ಲಿ ನಿಮ್ಮದು ಕಂಪ್ಯೂಟರ್ನಲ್ಲಿರುವ ಎಲ್ಲ ಡಾಟಾನು ಎನ್ಕ್ರಿಪ್ಟೆಡ್ ಆಗಿ ಬ್ಲಾಕ್ ಆಗಿಬಿಡುತ್ತದೆ. ದೇ ಡಿಮ್ಯಾಂಡ್ ದಿ ಮನಿ ಟು ಅನ್ಲಾಕ್ ದ್ಯಾಟ್. ದ್ಯಾಟ್ ಈಸ್ ಸಮಥಿಂಗ್ ಕಾಲ್ಡ್ ಎಸ್ ರ್ಯಾನ್ಸಮ್ ವೇರ್. ಟಾರ್ಜನ್ ಅಂತಂತಂದರೆ ಇದು ವೈರಸ್. ಇದು ಈ ವೈರಸ್ಲಿಂದ ಕೂಡ ಇದನ್ನು ವೈರಸ್ಸನ್ನು ಇದು ಮಾಡಿ ನಿಮ್ಮದು ಡಾಟಾ ಸ್ಟೀಲ್ ಮಾಡೋದು, ಕಂಟ್ರೋಲ್ ಮಾಡೋದು ಎಲ್ಲ ಆಗುತ್ತೆ. ಇದು ಕೀ ಲಾಗರ್ ಬಂದುಬಿಟ್ಟು, ಕೀ ಲಾಗರ್ ಏನಂತಂತಂದರೆ ನೀವು ಯಾವ ರೀತಿ ಇದನ್ನು ಏನೇನು ನೀವು ಕೀಪ್ಯಾಡ್ನಲ್ಲಿ ಏನೇನು ಟೈಪ್ ಮಾಡ್ತಾ ಇದ್ದೀರಾ, ಯಾವ ಪಾಸ್ವರ್ಡ್ಸು, ನಿಮ್ಮದು ಲಾಗಿನ್ ಕ್ರೆಡೆನ್ಷಿಯಲ್ಸು, ಡೀಟೇಲ್ಸು ಏನಿದೆ ಅವನ್ನೆಲ್ಲ ನಿಮಗೆ ಸ್ಟೀಲ್ ಮಾಡ್ತಾರೆ. ಇದನ್ನು ಕೀ ಲಾಗರ್ ಅಂತ ಬರುತ್ತದೆ. ನೆಕ್ಸ್ಟು, ಮೀನಾಮಠ ಡಿಸೀಸ್ ಇಸ್ ಕೋಸ್ಡ್ ಬೈ ವಿಚ್ ಮೆಟಲ್. ನೋಡಿ, ಮೀನಾಮಠ ಎಂಬ ರೋಗ ಯಾವ ಲೋಹದಿಂದ ಆಗುತ್ತದೆ? ಇದು ಮರ್ಕ್ಯೂರಿದಿಂದ ಆಗುತ್ತದೆ. ಮತ್ತು ಮೀನಾಮಠ ಮರ್ಕ್ಯೂರಿನ ಕಂಟ್ರೋಲು ಮತ್ತು ಇದು ಪ್ರೊಹಿಬಿಟ್ ಮಾಡಲಿಕ್ಕೆ ಅಂತೇಳಿ ಮೀನಾಮಠ ಕನ್ವೆನ್ಷನ್ ಅಂತ ಇದೆ. ಇದೇ ನೀವು ಪರಿಸರ ವಿಜ್ಞಾನದಲ್ಲಿ ಓದಿರ್ತೀರಾ. ಇದರಲ್ಲಿ ತುಂಬ ಡಿಫಿಕಲ್ಟ್ ಏನಿಲ್ಲ ಅಂತ ಅನ್ಕೋತೇನೆ ನಾನು. ನೆಕ್ಸ್ಟ್ ಬಂದುಬಿಟ್ಟು ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಇಸ್ ಏನ. ನೋಡಿ, ಈ ಪ್ರಶ್ನೆ ನಿಮಗೆ ಆಲ್ರೆಡಿ PCನಲ್ಲೇ ಹಿಂದೆ ಬಂದಿದೆ. ತುಂಬಾ ಇಲ್ಲ, 1-2 ವರ್ಷದಲ್ಲಿ ಬಂದಿದೆ ಇದು. ಮತ್ತೆ ರಿಟರ್ನ್ ಬಂದಿದೆ. ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಮಾಡಿರೋದು ಇಂಡೈರೆಕ್ಟ್ಸ್ ಪರೋಕ್ಷ ತೆರಿಗೆ ಅಂತ ಹೇಳ್ತೀವಿ ಇದಕ್ಕೆ. ಇದಕ್ಕೆ ಪರೋಕ್ಷ ತೆರಿಗೆ, ಪರೋಕ್ಷ ತೆರಿಗೆಗಾಗಿ ಮಾಡಿರೋದು ಗೂಡ್ಸ್ ಆ್ಯಂಡ್ ಸರ್ವಿಸ್. ನೇರವಾದ ತೆರಿಗೆಯಲ್ಲಿ ಯಾವುದೇ ರೀತಿ ಬದಲಾವಣೆ ಆಗಿಲ್ಲ. ಯಾವೆಲ್ಲ ಪರೋಕ್ಷ ತೆರಿಗೆಗಳಿದ್ದಳೋ ಅವನ್ನೆಲ್ಲನೂ ಒಟ್ಟುಗೂಡಿಸಿ ಇದೊಂದು GST ಅಂತ ಒಂದು ಸಿಸ್ಟಮ್ ಮಾಡಿದ್ದಾರೆ. ಇದೊಂದು GST ಸಿಸ್ಟಮ್ನ ನಾವು ಕೆನಡಾದ ರೀತಿಯಾಗಿ ನಾವು ಇದನ್ನು ಇಂಪ್ಲಿಮೆಂಟೇಷನ್ ಮಾಡಿದ್ದೇವೆ. ನೆಕ್ಸ್ಟ್ ಬಂದುಬಿಟ್ಟು CRR ಇನ್ ದಿ ಕಂಟೆಕ್ಸ್ಟ್ ಆಫ್ RBI ಮಾನಿಟರಿ ಪಾಲಿಸಿ. ಹೌದು, ಇದು RBI ಮಾನಿಟರಿ ಬಿಟ್ಟರೆ ಇದಕ್ಕೂ ಕ್ವಾಂಟಿಟೇಟಿವ್ ಟೂಲ್ಸ್ ಅಂತ ಹೇಳ್ತಾರೆ. ಕ್ವಾಂಟಿಟೇಟಿವ್ ಟೂಲ್ಸ್ CRR ಅಂದ್ಬಿಟ್ರೆ ಕ್ಯಾಶ್ ರಿಸರ್ವ್ ರೇಷೋ. ಆನ್ಸರ್ A ಇಸ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್, ದ ಹಾರ್ಟ್ ಇನ್ ದ ಹ್ಯೂಮನ್ ಬೀಯಿಂಗ್ಸ್ ಇಸ್ ಅ ಪಾರ್ಟ್ ಆಫ್ ದ ಸಿಸ್ಟಮ್ ಆಫ್ ದಿ. ನೋಡಿ, ಮನುಷ್ಯನ ಹೃದಯವು ಡ್ಯಾಶ್ ವ್ಯವಸ್ಥೆಯ ಒಂದು ಭಾಗವಾಗಿದೆ. ಪೋಷಣೆ ಮತ್ತು ವಿಸರ್ಜನೆ ನೀವು ಮೊದಲನೇದಲ್ಲಿ ತೆಗೆದುಬಿಡ್ಬೋದು, ನಿಮ್ಮ ಹತ್ರ ಉಳಿದು 50-50. ಇದರಲ್ಲಿ ಕನ್ಫ್ಯೂಷನ್ಸ್ ಇರುವುದಿಲ್ಲ. ಆದರೂ ಕೂಡ ಉಸಿರಾಟದಲ್ಲಿ ಕೆಲವೊಬ್ಬರಿಗೆ ಕನ್ಫ್ಯೂಷನ್ ಆಗ್ಬೋದು. ಉಸಿರಾಟ ಬಂದರೆ ಅದು ಲಂಗ್ಸಿಗೆ ಸಂಬಂಧಪಡುತ್ತದೆ. ಸಾರಿಗೆ ಅಂತಂತಂದರೆ ಏನು? ಇದು ಸಾರಿಗೆ ಸರಿಯಾದ ಉತ್ತರ.
ಟ್ರಾನ್ಸ್ಪೋರ್ಟೇಷನ್ ಏನು ಸಾರಿಗೆ ಅಂತಂದರೆ ಹಾರ್ಟ್ ಬಂದುಬಿಟ್ಟು ನಿಮಗೆ ಬ್ಲಡ್ನ ಪಂಪ್ ಮಾಡುತ್ತೆ, ಆಕ್ಸಿಜನೇಟೆಡ್ ಡಿ ಆಕ್ಸಿಜನೇಟೆಡ್ ಬ್ಲಡ್ಡನ್ನು ಎಲ್ಲ ಪಂಪ್ ಮಾಡೋದು ಹಾರ್ಟ್ ಆಗುತ್ತೆ. ಹೀಗಾಗಿ ಅದು ಟ್ರಾನ್ಸ್ಪೋರ್ಟೇಷನ್ ಒಂದು ಕಾರ್ಯವನ್ನು ಮಾಡುತ್ತದೆ. ನೆಕ್ಸ್ಟ್ ಬಂದುಬಿಟ್ಟು ಇನ್ ದ ಖಾದ್ಯ ಶ್ರೇಣಿ ಫುಡ್ ಚೈನ್ ಅಲ್ಲಿ ಹುಲ್ಲು ತಿನ್ನುವ ಪ್ರಾಣಿ ಜಾತಿಯನ್ನು ಡ್ಯಾಶ್ ಎಂದು ಕರೀತಾರೆ. ನೋಡಿ, ಹುಲ್ಲು ಬೆಳೀತದಲ್ಲ ಅದು ಆಟೋಟ್ರೋಫ್ಸ್. ಅದನ್ನು ಫಸ್ಟಿಗೆ ಯಾರು ಕನ್ಸ್ಯೂಮ್ ಮಾಡ್ತಾರೆ? ಪ್ರೈಮರಿ ಕನ್ಸ್ಯೂಮರ್, ಪ್ರಾಥಮಿಕ ಗ್ರಾಹಕ. ಇವರಿಗೆ ಇಂಗ್ಲೀಷ್ನಲ್ಲಿ ಹರ್ಬಿವೋರ್ಸ್ ಅಂತ ಕೂಡ ಕರೀತಾರೆ. ಹೀಗಾಗಿ ಸರಿಯಾದ ಉತ್ತರ ಎ. ವಿಚ್ ಬ್ಲಡ್ ಗ್ರೂಪ್ ಈಸ್ ಕಾಲ್ಡ್ ಆಸ್ ಎ ಯೂನಿವರ್ಸಲ್ ಡೋನರ್? ನೋ ನೀಡ್ ಆಫ್ ಎ ಎಕ್ಸ್ಪ್ಲನೇಷನ್. ಓ ನೆಗೆಟಿವ್. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಈಸ್ ಅ ನಾನ್ ರಿನ್ಯೂವಲಬಲ್ ಎನರ್ಜಿ? ಯಾವುದು ಒಂದು ರಿನ್ಯೂವಲ್ ಎನರ್ಜಿ ಸೋರ್ಸ್ ಅಲ್ಲ ಅಂತ ಹೇಳಿ ನೋಡಿ. ಟೈಡಲ್ ಅಂದರೆ ಅಲೆಗಳಿಂದ ನಾವು ಒಂದು ಎನರ್ಜಿನ ಉತ್ಪಾದನೆ ಮಾಡೋದು. ವಿಂಡ್ ಗಾಳಿಯಿಂದ, ಸೌರಶಕ್ತಿ ಇದೆಲ್ಲ ನಿಮ್ಗೆ ಗೊತ್ತು. ಕೋಲು ಇದನ್ನು ನವೀಕರಿಸಲಾಗುವುದಿಲ್ಲ. ಹೀಗಾಗಿ ಅವರು ಏನು ಕೇಳಿದ್ದಾರೆ? ನಾನ್ ರಿನ್ಯೂವೇಬಲ್ ಕೇಳಿದ್ದಾರೆ. ಇವಿಷ್ಟು ರಿನ್ಯೂವೇಬಲ್, ಇವು ನವೀಕರಿಸಬಹುದಾಗಿದೆ. ಇದು ಕೋಲು ನವೀಕರಿಸಲಾಗುವುದಿಲ್ಲ. ಹೀಗಾಗಿ ಕೋಲ್ ಎನರ್ಜಿ ಈಸ್ ದಿ ಕರೆಕ್ಟ್ ಆನ್ಸರ್. ದ ಪ್ರೊಸೆಸ್ ಆಫ್ ಅ ಕನ್ವರ್ಷನ್ ಆಫ್ ಅ ಶುಗರ್ ಇನ್ ಟು ಆಲ್ಕೋಹಾಲ್, ಫರ್ಮೆಂಟೇಷನ್. ಇದು ಕೂಡ ನಿಮಗೆ ಸಾಮಾನ್ಯ ವಿದ್ಯೆಯಲ್ಲಿ ಕಾಮನ್ ಆಗಿ ನೀವು ಓದಿರ್ತೀರ. ದ ಮೈಕ್ರೋನ್ಯೂಟ್ರಿಯೆಂಟ್ ನೆಸೆಸರಿ ಫಾರ್ ದ ಡೆವಲಪ್ಮೆಂಟ್ ಆಫ್ ಅ ಗ್ರೋತ್ ಆ್ಯಂಡ್ ವೆಲ್ ಬೀಯಿಂಗ್ ಆಫ್ ದಿ ಪ್ಲಾಂಟ್. ನೋಡಿ, ಈ ಪ್ರಶ್ನೆಯಲ್ಲಿ ಬಹುತೇಕರು ನೈಟ್ರೋಜನ್ ಅಂತ ಅನ್ಕೋತಾರೆ. ಇಲ್ಲಿ ಕೆಲವೊಂದಿಷ್ಟು ಮೈಕ್ರೋನ್ಯೂಟ್ರಿಯೆಂಟ್ಸ್ ಒಂದು ಸಸ್ಯದ ಅಭಿವೃದ್ಧಿ ಮತ್ತು ಬೆಳವಣಿಗೆ ಯೋಗಕ್ಷೇಮಕ್ಕಾಗಿ ಬೇಕಾಗಿರುವ ಮೈಕ್ರೋನ್ಯೂಟ್ರಿಯೆಂಟ್ಸಲ್ಲಿ ಬೋರಾನ್ ಬರುತ್ತೆ, ಕ್ಲೋರಿನ್ ಬರುತ್ತೆ, ಕಾಪರ್ ಬರುತ್ತೆ, ಐರನ್ ಬರುತ್ತೆ, ಮ್ಯಾಗ್ನೀಸ್ ಬರುತ್ತೆ, ಮೊಲಿಬಿಡಮ್ ಬರುತ್ತೆ, ಆಮೇಲೆ ಜಿಂಕ್ ಬರುತ್ತದೆ. ಕೊಟ್ಟಂಥ ಉತ್ತರಗಳಲ್ಲಿ ಕ್ಲೋರಿನ್ ಇಸ್ ದಿ ಕರೆಕ್ಟ್ ಆನ್ಸರ್. ಕ್ಲೋರಿನ್ ಇಸ್ ದಿ ಕರೆಕ್ಟ್ ಆನ್ಸರ್. ದ ಆರ್ಗನೈಸೇಷನ್ ಇನ್ ಕಾರ್ಪೊರೇಟಿವ್ ಫಾರ್ ರಿಟೇಲ್ ಪೇಮೆಂಟ್ ಆ್ಯಂಡ್ ಸೆಟಲ್ಮೆಂಟ್ ಸಿಸ್ಟಮ್ ಇನ್ ಇಂಡಿಯಾ ಇಸ್? ಭಾರತದಲ್ಲಿ ಚಿಲ್ಲರೆ ಪಾವತಿ ಮತ್ತು ತಿರುವೆ ವಸಾಹತು ವ್ಯವಸ್ಥೆಗಳಿಗೆ ಸಂಯೋಜಿಸಲ್ಪಟ್ಟ ಸಂಸ್ಥೆ NPCA, ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂತ ಹೇಳ್ತಾರೆ. ನೆಕ್ಸ್ಟು, ಜಾರ್ಜ್ ಫ್ಲಾಯ್ಡ್ ಸಾವಿಗೆ ಪೊಲೀಸ್ ವಿರುದ್ಧ ವ್ಯಾಪಕ ಪ್ರತಿಭಟನೆ ನಡೆಸಿದ ದೇಶ ಯಾವುದು? ನಿಮ್ಗೆ ಗೊತ್ತಿರ್ಬೋದು, ಲಾಕ್ಡೌನ್ ಸಮಯದಲ್ಲಿ ಎಲ್ಲರೂ ಲಾಕ್ಡೌನಲ್ಲಿ ಮನೆಯಲ್ಲಿ ಕೂತ್ರೆ USAದಲ್ಲಿ ರಸ್ತೆಗಿಳಿದ್ಬಿಟ್ಟು ಸ್ಟ್ರೈಕ್ ಮಾಡ್ತಾಯಿದ್ರು. ಎಲ್ಲಿದು? USA. ದ ಲಾರ್ಜೆಸ್ಟ್ ಸೋಲಾರ್ ಪಾರ್ಕ್ ಇಸ್ ಅ ಲೊಕೇಟೆಡ್ ಇನ್ ವಿಚ್ ಆಫ್ ದ ಫಾಲೋಯಿಂಗ್ ಡಿಸ್ಟ್ರಿಕ್ಟ್? ನೋಡಿ, ದ ಲಾರ್ಜೆಸ್ಟ್ ಸೋಲಾರ್ ಪವರ್ ಕೆಳಗೆ ಕೊಟ್ಟಿರುವ ಜಿಲ್ಲೆಗಳಲ್ಲಿ ಅತ್ಯಂತ ದೊಡ್ಡ ಸೋಲಾರ್ ಪವರ್ ಪಾರ್ಕ್ ಹೊಂದಿರುವ ಜಿಲ್ಲೆ ಯಾವುದು? ನಿಮಗೆಲ್ಲ ಗೊತ್ತಿರೋ ಹಾಗೆ ಪಾವಗಡ್ ತುಮಕೂರು. ಆದರೆ ಈಗ ಇದು ಟೋಟಲ್ ಕೆಪ್ಯಾಸಿಟಿನಿಂದ ನೋಡೋದಾದರೆ ಇದು ಸೆಕೆಂಡ್ ಲಾರ್ಜೆಸ್ಟ್ ಇದು ಇಂಡಿಯಾದಲ್ಲಿ. ನೆಕ್ಸ್ಟ್, ಫಸ್ಟ್ ಲಾರ್ಜೆಸ್ಟ್ ಯಾವುದು ಅಂತ ನಿಮ್ಮ ಪ್ರಶ್ನೆ ಬಂದರೆ ಬಾದ್ಲಾ ಸೋಲಾರ್ ಪವರ್ ಪಾರ್ಕ್ ಇಂದ ವರ್ಲ್ಡ್ ಲಾರ್ಜೆಸ್ಟ್ ಸೋಲಾರ್ ಪಾರ್ಕ್. ಇದು ಜೋಧ್ಪುರ್ ಡಿಸ್ಟಿಕ್ ರಾಜಸ್ಥಾನದಲ್ಲಿದೆ. ಇದು ಕೂಡ ನೀವು ನೋಡ್ಕೋಬೇಕು. ಮತ್ತು ಮುಂದೆ ಬರುವ ಪ್ರಶ್ನೆ ಎಕ್ಸಾಮ್ಗಳಲ್ಲಿ ನಿಮಗಿದು ಉಪಯೋಗ ಆಗುತ್ತೆ. ಈಗ ವಿಟಾಮಿನ್ದು ನೋಡಿ, ನಾಟ್ ಕೊಟ್ಟಿದ್ದಾನೆ. ನಾಟ್ ಯಾವುದು ಸರಿಯಾಗಿ ಹೊಂದಾಣಿಕೆ ಆಗಿಲ್ಲ, ಇವನ್ನು ನೀವು ಮಾರ್ಕ್ ಮಾಡ್ಕೋಬೇಕು ಯಾವುದು ಆಗಿದೆ ಯಾವುದು ಆಗಿಲ್ಲ ಅಂತೇಳಿ. ವಿಟಾಮಿನ್ ಸಿ ಸ್ಕರ್ವಿ, ವಿಟಾಮಿನ್ ಎ ನೈಟ್ ಬ್ಲೈಂಡ್ನೆಸ್, ವಿಟಾಮಿನ್ ಡಿಗೆ ನಿಮಗೆ ರಿಕೆಟ್ಸ್ ಅನ್ನೋ ಒಂದು ರೋಗ ಬರುತ್ತೆ. ಓಕೆ, ವಿಟಾಮಿನ್ ಡಿ ಡಿಫಿಷಿಯನ್ಸಿ ಆದರೆ ರಿಕೆಟ್ಸ್ ಬರುತ್ತದೆ. ಅಂದರೆ ನೀವು ನೋಡಿರ್ಬೋದು, ಯಾರಿಗಾದರೂ ಹಿಂಗೆ ಕಾಲು ಸ್ವಲ್ಪ ಹಿಂಗೆ ಬೆಂಡ್ ಆಗಿರುವ ರೀತಿಯಲ್ಲಿ ಕಾಣುತ್ತದೆ, ಅವೆಲ್ಲ ರಿಕೆಟ್ಸ್ ಅಂದರೆ ವಿಟಾಮಿನ್ ಡಿ ಡಿಫಿಷಿಯನ್ಸಿ ಅಂತ ಆಗುತ್ತದೆ. ವಿಟಾಮಿನ್ ಬಿ ಬೇರೆ ಬೇರೆ ಸರಿಯಾದ ಉತ್ತರ. ಹೀಗಾಗಿ ವಿಟಾಮಿನ್ ಡಿ ಸರಿಯಾಗಿ ಇಲ್ಲಿ ಜೋಡಣೆ ಆಗಿಲ್ಲ. ಮಿರರ್ ಯೂಸ್ಡ್ ಇನ್ ದ ವೆಹಿಕಲ್ ಫಾರ್ ದ ರಿಯರ್ ವ್ಯೂ, ಇದು ಕಾನ್ವೆಕ್ಸ್ ಮಿರರ್. ಕಾನ್ವೆಕ್ಸ್ ಮಿರರ್ ಯಾಕಂತಂದರೆ ಒಂದು ಆಬ್ಜೆಕ್ಟು ಅದು ಚಿಕ್ಕದಾಗಿ ಕಾಣುತ್ತೆ ಕಾನ್ವೆಕ್ಸ್ ಮಿರರ್ನಲ್ಲಿ. ಹೀಗಾಗಿ ನೀವು ನಿಮ್ಮ ವೆಹಿಕಲ್ನಲ್ಲಿ ನೋಡ್ತಿರ್ತೀರ, ಹಿಂದೆ ಇರುವ ಎಷ್ಟು ವಾಹನಗಳಿರ್ಬೋದು, ಎಷ್ಟು ದೊಡ್ಡ ವಾಹನ ಇರ್ಬೋದು, ಅವು ನಿಮ್ಮ ಮಿರರಲ್ಲಿ ಚಿಕ್ಕದಾಗಿ ಕಾಣುತ್ತದೆ. ಹೀಗಾಗಿ ಕಾನ್ವೆಕ್ಸ್ ಮಿರರ್ನ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಬಂದುಬಿಟ್ಟು, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಇಸ್ ಅ ನಾಟ್ ಅ ವೈರಲ್ ಡಿಸೀಸ್? ವೈರಲ್ ಡಿಸೀಸ್ ಯಾವುದಿಲ್ಲ ಅಂತಂದರೆ ಕೋವಿಡ್ ಅಂತೂ ಹಿಂಗೆ ಗುರುತಿದೆ, ವೈರಸ್ನಿಂದ ಆಗ್ತಾಯಿದೆ.
ಈ ವೈರಸ್ ಈ ಕೋವಿಡ್ ಎಲ್ಲಿಂದ ಬಂದಿದೆ? ಸಾರ್ಸ್ನಿಂದ ಬಂದಿದೆ. ಫುಟ್ ಆ್ಯಂಡ್ ಮೌತ್ ಡಿಸೀಸ್ ನಿಮ್ಗೆ ಗೊತ್ತಿರ್ಬೋದು. ಬಹುತೇಕವಾಗಿ ಅದು ಕ್ವಶನ್ ರಿಪೀಟ್ ಆಗುತ್ತದೆ. ನೆಕ್ಸ್ಟ್ ಬಂದುಬಿಟ್ಟು ಟೈಪೌಡ್. ಟೈಪೌಡ್ ಇದು ಬ್ಯಾಕ್ಟೀರಿಯಾದಿಂದ ಆಗುತ್ತದೆ. ಸಲ್ಮೊನೆಲ್ಲಿಯಾ ಥೈಪಿ ಅಂತ ಹೇಳಿ ಒಂದು ಬ್ಯಾಕ್ಟೀರಿಯಾ, ಅದರಿಂದ ಇದು ಆಗುತ್ತದೆ. ಹೀಗಾಗಿ ನಾಟ್ ಕೇಳಿದಾನೆ, ಇದು ನೀವು ಅಲ್ಲ ಅನ್ನೋದು ಇದು ಮಾರ್ಕ್ ಮಾಡ್ಕೊಂಡಿರಬೇಕು. ಒಂದು ಇದು ಭಾಳ ಗಮನ ಕೊಡಬೇಕು. ಟೈಪೌಡು ಟೈಪೌಡ್ ಈಸ್ ಎ ನಾ ಈಸ್ ದಿ ಕರೆಕ್ಟ್ ಆನ್ಸರ್. ಗಿವನ್ ದ ಬಿಲೋ ಅಂತ ಈ ಕೆಳಗಿನ ದೇಶಗಳಲ್ಲಿ ಡ್ಯಾಶ್ ಅನ್ನು ಬಿಟ್ಟು ಮಿಕ್ಕ ಎಲ್ಲವೂ ಜಿ ಸೆವೆನ್ ದೇಶಗಳಾಗಿದೆ. ಯಾವುದು ಒಂದನ್ನು ಬಿಟ್ಟು ಜಿ ಸೆವೆನ್ ದೇಶಗಳಾಗಿದೆ ಅಂತ ಕೇಳ್ತಾ ಇದ್ದಾರೆ. ನೋಡಿ, ಜಿ ಸೆವೆನ್ ರಾಷ್ಟ್ರಗಳು ಬಂದುಬಿಟ್ಟು 1975ರಲ್ಲಿ ಸ್ಥಾಪನೆಗಳಾದವು. ಅದರಲ್ಲಿ ಮೆಂಬರ್ಗಳು ಯಾವುವು ಅಂತಂದರೆ ಯುನೈಟೆಡ್ ಸ್ಟೇಟ್ ಮತ್ತು ಜಪಾನ್, ಜರ್ಮನಿ, ಯು ಕೆ, ಕೆನಡಾ, ಫ್ರಾನ್ಸ್, ಇಟ್ಲಿ. ಇಲ್ಲಿ ನಿಮಗೆ ಯು ಎಸ್ ಇದೆ, ಯು ಕೆ ಇದೆ, ಇಟ್ಲಿ ಇದೆ. ಅದು ಇದು ನಿಮಗೆ ನೋಡ್ಕೊಳ್ಳಿಕ್ಕೆ ನಾನು ಇಲ್ಲಿ ಪ್ರೊವೈಡ್ ಮಾಡಿದ್ದೇನೆ. ನಡುವೆ ಇದು ಜಿ ಸೆವೆನ್ ಇದೆ, ಅದು ಜಿ ಏಟ್ ಆಗಿತ್ತು ರಷ್ಯಾನ. ಬಟ್ ಇವರು ರಷ್ಯಾನ ಎಕ್ಸ್ಪೆಲ್ ಮಾಡಿದರು. ಅವರು ಉಕ್ರೇನ್ನ ಉಕ್ರೇನ್ದ ಇಶ್ಯೂನಲ್ಲಿ ರಷ್ಯಾನ ಎಕ್ಸ್ಪೆಲ್ ಮಾಡಿದರು, ಅಂದರೆ ತೆಗೆದು ಹಾಕಿದರು. ಹೀಗಾಗಿ ಮತ್ತೆ ಅದು ಜಿ ಸೆವೆನ್ ಆಯಿತು. ಮತ್ತು ಈಗ ಇದನ್ನು ಇಂಡಿಯಾನ ಆ್ಯಡ್ ಮಾಡಿ ಮತ್ತು ಮಾಡಬೇಕನ್ನೋದು, ಇದು ಎಕ್ಸ್ಟೆನ್ಷನ್ ಮಾಡಿದಾಗ ಇಂಡಿಯಾನ ಆ್ಯಡ್ ಮಾಡಬೇಕು ಅನ್ನೋದು ಪ್ರಪೋಸಲ್ ಇದೆ. ಬಟ್ ಆ್ಯಸ್ ಆಫ್ ನೌ ಇಲ್ಲ. ಹೀಗಾಗಿ ಇಂಡಿಯಾ ಇನ್ನೂ ಜಿ ಸೆವೆನ್ ಅಲ್ಲಿ ಇಲ್ಲ. ಹೀಗಾಗಿ ಸರಿಯಾದ ಉತ್ತರ ಇಂಡಿಯಾ. ತವಾಂಗ್ ವ್ಯಾಲಿ. ತವಾಂಗ್ ವ್ಯಾಲಿ ಅಂತಂದರೆ ಯು ಹ್ಯಾವ್ ಟು ಗೋ ಟು ಅರುಣಾಚಲ್ ಪ್ರದೇಶ್. ಅದರಲ್ಲಿ ನಿಮ್ಮ ಯಾವುದೇ ರೀತಿಯಾದಂಥ ಕನ್ಫ್ಯೂಷನ್ ಬೇಡ. ಐ ಸಿ ಎಮ್ ಆರ್ ನೋಡಿ, ಕೋವಿಡ್ ಹಿನ್ನೆಲೆಯಲ್ಲಿ ಐ ಸಿ ಎಮ್ ಆರ್ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್, ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ತುಂಬ ಸಾರಿನೇ ನೀವು ಕೇಳಿರ್ತೀರ. ಓಕೆ, ಇಲ್ಲಿ ನೀವು ಕನ್ಫ್ಯೂಷನ್ ಆಗುವ ಯಾವುದೇ ರೀತಿಯ ಅವಶ್ಯಕತೆ ಇರುತ್ತಿಲ್ಲ ಅಂತ ನಾನು ಅನ್ಕೋತೇನೆ. ಇದು ಐ ಸಿ ಎಮ್ ಆರ್ ನೋಡಿ, ವಿಚ್ ಒನ್ ಆಫ್ ದ ಫಾಲೋವಿಂಗ್ ಇಸ್ ಅ ನಾಟ್ ಅಗೇನ್ ಅ ನಾಟು ಸರಿ ಇಲ್ಲ, ನೋಡ್ಕೋಬೇಕು. ರಫೇಲು ಇತ್ತೀಚೆಗೆ ನ್ಯೂಸ್ನಲ್ಲಿತ್ತು, ಫ್ರಾನ್ಸ್ನಿಂದ ಬಂದಿದೆ, ಎಲ್ಲರಿಗೂ ಗೊತ್ತು. ಮಿಗ್ 21 ಅನ್ನು ನ್ಯೂಸ್ನಲ್ಲಿ ಇತ್ತು. ಸರ್ಜಿಕಲ್ ಸ್ಟ್ರೈಕ್ನಲ್ಲಿ ಇದನ್ನು ಯೂಸ್ ಮಾಡಿದ್ದು. ಇದು ರಷ್ಯಾನಿಂದ ಅಂತ ಗೊತ್ತು. ತೇಜಸ್ ಅಂತರೂ ಲೈಟ್ ಏರ್ಕ್ರಾಫ್ಟು, ಇದು ಇಂಡಿಯಾದು. ನೆಕ್ಸ್ಟ್ ಬಂದುಬಿಟ್ಟು ಸುಖೋಯಿ. ಸುಖೋಯಿ 30 ಕೂಡ ಒಂದು ರಷ್ಯಾದ ಇದು, ಬಟ್ ಇದು ಯುನೈಟೆಡ್ ಕಿಂಗ್ಡಮ್ದ ಅಲ್ಲಿದು, ಯು ಕೆದಲ್ಲ, ಇದು ಕೂಡ ರಷ್ಯಾದು. ಹೀಗಾಗಿ ನಾಟ್ ಕೇಳಿದ್ದಾರೆ. ಇವು ಸರಿಯಾದ ಉತ್ತರ ಅಲ್ಲ, ಇದು ಸರಿಯಾದ ಉತ್ತರ. ನೆಕ್ಸ್ಟ್ ಬಂದುಬಿಟ್ಟು ವಿಚ್ ಒನ್ ಆಫ್ ದ ಫಾಲೋವಿಂಗ್ ಇಸ್ ಅ ಕಾಂಬಿನೇಷನ್ ಈಸ್ ಅ ನಾಟ್ ಕರೆಕ್ಟ್ ಅಗೇನ್ ನಾಟ್ ಕರೆಕ್ಟ್. ನೋಡಿ, ಸುಂದರ್ ಪಿಚೈ, ಗೂಗಲ್ ಸಿ ಇಒ, ಇದೆಲ್ಲರಿಗೂ ಗುರುತಿದೆ. ಸತ್ಯ ನಡಾಲ್, ಇವರು ಮೈಕ್ರೋಸಾಫ್ಟ್ದವರು, ಮೈಕ್ರೋಸಾಫ್ಟ್ ಸಿ ಇಒ. ಹಾಗಾದರೆ ಆ್ಯಪಲ್ ಸಿ ಇಒ, ಆ್ಯಪಲ್ ಸಿ ಇಒ ನಿಮಗೆ ಇನ್ಫಾರ್ಮೇಷನ್ಗಾಗಿ ಇಲ್ಲಿ ಹೇಳಿದ್ದೇನೆ. ಟಿಮ್ ಕುಕ್ ಅನ್ನೋರು ಆ್ಯಪಲ್ ಸಿ ಇಒ. ರಾಜೀವ್ ಸೂರಿ ನೋಕಿಯಾ ಕರೆಕ್ಟ್ ಇದೆ. ಸಂತಾನು ನಾರಾಯಣ್ ಅಡೋಬ್ ಕರೆಕ್ಟ್ ಇದೆ. ಇಲ್ಲಿ ಸರಿಯಾದ ಉತ್ತರ ಸತ್ಯ ನಡೆಯಲ್ಲ. ಇವರು ಮೈಕ್ರೋಸಾಫ್ಟ್ದವರು, ಆ್ಯಪಲ್ದವ್ರು ಅಲ್ಲ. ಆ್ಯಪಲ್ದವ್ರು ಯಾರಂತಂದರೆ ಟಿಮ್ ಕುಕ್ದವರು. ನಮಸ್ತೆ ಟ್ರಂಪ್. ನೋಡಿ, ಹೌಡಿ ಮೋದಿಗೆ ಇನ್ನೊಂದು ಆಗಿರೋದೇ ನಮಸ್ತೆ ಟ್ರಂಪ್. ಇದು ಎಲ್ಲಾಗಿದೆ ಅಂತಂದರೆ ಅಹಮದಾಬಾದ್ನಲ್ಲಾಗಿದೆ, ಲಾಕ್ಡೌನ್ಗಿಂತ ಮೊದಲು ಫೆಬ್ರವರಿ 24ರಂದು ಆಗಿತ್ತಿದ್ದು. ಬಿಟ್ಕಾಯಿನ್ ಕೂಡ ನಿಮಗೆ ತುಂಬಾ ನ್ಯೂಸ್ನಲ್ಲಿದೆ ಒಂದು 3 ವರ್ಷದಿಂದ. ಹೀಗಾಗಿ ಇದೊಂದು ಕ್ರಿಪ್ಟೋ ಕರೆನ್ಸಿ. ಇದು ಕ್ರಿಪ್ಟೋ ಕರೆನ್ಸಿನ ಯೂಸ್ ಮಾಡಿಕೊಂಡು ಬೇರೆ ಬೇರೆ ಕ್ಷೇತ್ರದಲ್ಲಿ ಕೂಡ ನಾವು ಯಾವ ರೀತಿ ಒಂದು ಅಡ್ವಾನ್ಸ್ ಟೆಕ್ನಾಲಜಿ ಆಗಿ ಯೂಸ್ ಮಾಡ್ಕೋಬೇಕು ಅನ್ನೋದು ಕೂಡ ತುಂಬಾ ಚರ್ಚೆಯಲ್ಲಿದೆ. ಹೀಗಾಗಿ ಬಿಟ್ಕಾಯಿನ್ ಅಂತೂ ಬಂದುಬಿಟ್ರೆ ಇದು ಕ್ರಿಪ್ಟೋ ಕರೆನ್ಸಿ. ವಿಚ್ ಇಂಡಿಯನ್ ಬಾರ್ನ್ ಎಕನಾಮಿಸ್ಟ್ ಕರೆಂಟ್ಲಿ ಹೋಲ್ಡ್ಸ್ ಅ ಪೋಸ್ಟ್ ಇನ್ ಪೋಸ್ಟ್ ಆಫ್ ದ ಚೀಫ್ ಎಕನಾಮಿಸ್ಟ್ ಆಫ್ ದ IMF? IMFನಲ್ಲಿ ಚೀಫ್ ಎಕನಾಮಿಸ್ಟ್ ಆಗಿ ಪದವಿಯಲ್ಲಿ ಇದ್ದವರು ಯಾರು? ಇದು ತುಂಬಾ ನ್ಯೂಸ್ನಲ್ಲಿತ್ತು, ಇದಕ್ಕೇನು ಎಕ್ಸ್ಪ್ಲನೇಷನ್ ಬೇಕಾಗಿಲ್ಲ. ಗೀತಾ ಗೋಪಿನಾಥನ್ ಅವರು. ರೋಹಿಂಗ್ಯಾಸ್ ಮೂಲ ಸ್ಥಾನ ಯಾವ ದೇಶದವರು? ಮೂಲದವರು ಮಯನ್ಮಾರ್ದವರು, ಅಲ್ಲಿಂದ ಡಿಸ್ಪರ್ಸ್ ಆಗ್ತಾ ಇದ್ದಾರೆ. ಈ ಕ್ವಶನ್ ಕೂಡ ನಿಮಗೆ ತುಂಬಾ ರಿಪೀಟ್ ಆಗಿದೆ. ಇದು ಇಂಡಿಯನ್ ಸೈನ್ಸ್ ಕಾಂಗ್ರೆಸ್ ವಾಸ್ ಹೆಲ್ಡ್ ಇನ್ ಬೆಂಗಳೂರು. ಇದು ಕರೆಂಟ್ ಅಫೇರ್ಸು. ಒಲಿಂಪಿಕ್
ಒಲಿಂಪಿಕ್ ನೋಡಿ 2020ರಲ್ಲಿ ಜಪಾನಲ್ಲಿ ಆಗಬೇಕಾಗಿತ್ತು, ಬಟ್ ಅದನ್ನು 1 ವರ್ಷ ಈಗ ಪೋಸ್ಟ್ಪೋನ್ ಆಗಿದೆ. ಅದು ಎಲ್ಲಿ ಅಂತಂದರೆ ಜಪಾನ್. ಇದು ಲಾಕ್ಡೌನ್ ಟೈಮ್ನಲ್ಲಿ ಮನಿ ಅಂತಂದರೆ ಮೊಬೈಲ್ ಎಡೆಡ್ ನೋಟ್ ಐಡೆಂಟಿಫೈರ್, ಇದು ಬ್ಲೈಂಡ್ ಇರ್ತಾರಲ್ಲ ವಿಜುವಲಿ ಚಾಲೆಂಜ್ಡ್ ಇರ್ತಾರೆ ಅವ್ರಿಗಾಗಿ ಇದು RBIದವರು ಲಾಂಚ್ ಮಾಡಿರ್ತಾರೆ. ಸರಿಯಾದ ಉತ್ತರ RBI. ಹಾಂಗ್ಕಾಂಗ್ ರೀಜನ್ ನೋಡಿ, ಹಾಂಗ್ಕಾಂಗ್ ರೀಜನ್ ತುಂಬಾ ನ್ಯೂಸ್ನಲ್ಲಿತ್ತು, ಹೀಗಾಗಿ ಇದು ಕೇಳಿದ್ದಾರೆ. ಏನಂತೇಳಿ, ಹಾಂಗ್ಕಾಂಗ್ ಪ್ರದೇಶದ ಮೊದಲು ಈ ಕೆಳಗಿನ ಯಾವ ದೇಶದ ಆಡಳಿತ ನಿಯಂತ್ರಣದಲ್ಲಿತ್ತು? ಬ್ರಿಟನ್. ಇವರು ಕೂಡ ಬ್ರಿಟನ್ನಲ್ಲಿ ಬ್ರಿಟನ್ದ ನಿಯಂತ್ರಣದಲ್ಲಿದ್ದರು. ನೋಡಿ, ಮಹಿಳೆಯರ ಮೇಲಿನ ಅಪರಾಧವನ್ನು ನಿಭಾಯಿಸಲು ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ಮೊದಲು ದಿಶಾ ಪೊಲೀಸ್ ಸ್ಟೇಷನ್ ಸ್ಥಾಪನೆಯಾಗಿತ್ತು? ಇದು ಕೂಡ ತಮ್ಮ ನ್ಯೂಸ್ನಲ್ಲಿತ್ತು. ಇದು ಆಂಧ್ರ ಪ್ರದೇಶ. ನೋಡಿ, ಎಲ್ಲಿ ಎಕ್ಸ್ಪ್ಲನೇಷನ್ ಅವಶ್ಯಕತೆ ಇದೆ ಅಲ್ಲಿ ಮಾತ್ರ ಮಾಡೋಣ, ಯಾಕಂದರೆ ಬಹುತೇಕವಾಗಿ ಪ್ರಶ್ನೆಗಳು ಸರಳವಾಗಿದ್ದವು, ಅಲ್ಲಿ ಎಕ್ಸ್ಪ್ಲನೇಷನ್ ಅವಶ್ಯಕತೆ ಇರುವುದಿಲ್ಲ. ಡಿಯರ್ ಡ್ರೀಮ್ ಕರೆಂಟ್ ಅಫೇರ್ಸ್ ಕ್ವೆಶನ್ಸ್, DRDO. ಡೇ ಟು ಡ್ರೀಮ್, DRDO. ವಿಚ್ ಒನ್ ಆಫ್ ದ ಫಾಲೋವಿಂಗ್ ಆ್ಯಪ್ ಈಸ್ ನಾಟ್ ರಿಲೇಟೆಡ್ ಟು COVID-19? ನೋಡಿ, ಆರೋಗ್ಯ ಕ್ಷೇತ್ರ ಅಂತೂ ಎಲ್ಲರೂ ಗೊತ್ತಿದೆ, ಮೋದಿಯವರು ಇದನ್ನು ಪ್ರಸ್ತಾಪಿಸಿದರು. ಆಪ್ತ ಮಿತ್ರ ಮತ್ತು ಕ್ವಾರಂಟೈನ್ ವಾಚಿತ ಕರ್ನಾಟಕದಲ್ಲಿ ಪ್ರಸ್ತಾಪ ಆಗಿತ್ತು. ಸುರಕ್ಷಾ, ಇಲ್ಲಿ ಏನು ಕೇಳಿದ್ದಾರೆ ಅವರು, ನಾಟ್ ಕೇಳಿದ್ದಾರೆ, ಹೀಗಾಗಿ ಸುರಕ್ಷಾ ಇಸ್ ದಿ ಕರೆಕ್ಟ್ ಆನ್ಸರ್. ದ ಗ್ರೇಟೆಸ್ಟ್ ತ್ರೀ ಡಿಜಿಟ್ ನಂಬರ್ ವಿಚ್ ಎಕ್ಸಾಕ್ಟ್ಲಿ ಡಿವಿಸನ್ ಬೈ 4, ನಾಲ್ಕರಿಂದ ನಿಖರವಾಗಿ ಭಾಗಿಸಬಹುದಾದ ಮೂರು ಅಂಕಿ ಅಂತಂದರೆ 1, 2, 3, ಇದಂದರೂ ತೆಗೆದುಬಿಡಿ. ಹಾಗಾದರೆ ಇವು ಮೂರರಲ್ಲಿ ನೀವು ನಾಲ್ಕರಿಂದ ಭಾಗ ಹೋಗೋದು. ನೋಡಿ, ಇಲ್ಲಿ ನೀವು ಎರಡು, ನಿಮಗೆ ಒಂದು ಡಿವಿಸಿಬಿಲಿಟಿ ರೂಲ್ಸ್ ಗೊತ್ತಿರಬೇಕು, 2ದಿಂದ ಯಾವ ರೀತಿ ಡಿವಿಸಿಬಲ್ ಆಗ್ತಿದೆ, 3ರಿಂದ ಅವಕ್ಕೊಂದು ಕೆಲವೊಂದಿಷ್ಟು ರೂಲ್ಸ್ ಇದೆ, ಗೊತ್ತಿದ್ರೆ ನೀವು ಆ ರೀತಿ ಅಪ್ರೋಚ್ ಮಾಡ್ಬೋದು. ಈಗ ಏನು ಗೊತ್ತಿಲ್ಲ ಅಂತಂದರೂ ಕೂಡ ನೀವು ಇದನ್ನು ಪ್ಯಾನಿಕ್ ಆಗಿ ಇದನ್ನು ಬಿಟ್ಟು ಹೋಗೋ ಅವಶ್ಯಕತೆ ಇಲ್ಲ, ನಿಮಗೆ ಸಾಕಷ್ಟು ಟೈಮ್ ಇರುತ್ತೆ. ಹೀಗಾಗಿ ನೀವು ಇದನ್ನು ನೀವು ಭಾಗಾಕಾರ ಯಾವ ರೀತಿ ಮಾಡ್ತೀರಾ, 4ರಿಂದ ನೀವು ಭಾಗಾಕಾರ ಮಾಡಿದರೂ ಕೂಡ ನಿಮಗೆ 996 ಬಂದುಬಿಡುತ್ತೆ. ನೋಡಿ, ಇಲ್ಲಿ ಯಾವ್ದು ಕೊಟ್ಟಿದ್ದಾರೆ, ಡಾಕ್ಟರ್ ಏನು ಮಾಡ್ತಾರೆ, ಡಯಾಗ್ನೋಸಿಸ್ ಮಾಡ್ತಾರೆ, ರೋಗ ನಿರ್ವಾಹಕ. ಹಾಗೆ ಜಡ್ಜ್ ಏನು ಮಾಡ್ತಾರೆ, ಜಜ್ಮೆಂಟ್ ಕೊಡ್ತಾರೆ. ಬೇರೆ ಇದರಲ್ಲಿ ಕನ್ಫ್ಯೂಷನ್ ಆಗೋ ಅವಶ್ಯಕತೆನೇ ಇಲ್ಲ. ಡಾಕ್ಟರು ಡಯಾಗ್ನೋಸಿಸ್ ಮಾಡ್ತಾರೆ, ಜಡ್ಜ್ ಏನು ಮಾಡ್ತಾರೆ, ಜಜ್ಮೆಂಟ್ ಕೊಡ್ತಾರೆ. ಅದೇ ರೀತಿ ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ನೋಡಿ, ಒಂದು ರೈಲು 140 ಮೀಟರ್ ಉದ್ದವಾಗಿದೆ, 54 ಕಿಲೋಮೀಟರ್ ಪ್ರತಿ ಗಂಟೆ ವೇಗದಲ್ಲಿರುವಾಗ 30 ಸೆಕೆಂಡಲ್ಲಿ ಸೇತುವೆಯನ್ನು ತಡೆದಿದೆ. ಹಾಗಾದರೆ ಸೇತುವೆ ಇದ್ದು ಅಂದರೆ ಇಲ್ಲಿ ಸರಳವಾದ ಪ್ರಶ್ನೆ. ಇದನ್ನು ಮಾಡಲು ಹಲವಾರು ರೀತಿಯ ವಿಧಗಳಿದೆ, ಬಟ್ಟು ಅತಿ ಸರಳವಾದದ್ದು ನಮಗೆ ಅಂತಂದರೆ ನಾನು ಹೇಳ್ತಾ ಹೋಗ್ತೇನೆ ಇಲ್ಲಿ. ಡಿಸ್ಟೆನ್ಸ್ ಇಸ್ ಗೋಲ್ಡ್ ಸ್ಪೀಡ್ ಇಂಟು ಟೈಮ್, ದೂರ ಈಕ್ವಲ್ ಟು ವೇಗ ಇಂಟು ಸಮಯ. ಈ ಟ್ರೈನಿನಲ್ಲಿ ಏನಾಗುತ್ತಿದೆ ಅಂದರೆ ಡಿಸ್ಟೆನ್ಸು, ಅದು ಏನು ಡಿಸ್ಟೆನ್ಸ್ ಟವರ್ ಮಾಡೋದಲ್ಲ, ಕನ್ಸಿಡರಬಲ್ ಲೆಂತ್ ಇತ್ತಂತಂದರೆ ಏನು ಕನ್ಸಿಡರಬಲ್ ಲೆಂತು, ಒಂದು ಗುಡಾನ್ ಇರ್ಬೋದು, ಒಂದು ಸೇತುವೆ ಇರ್ಬೋದು, ಒಂದು ಮತ್ತೊಂದು ಟ್ರೈನ್ ಇರ್ಬೋದು, ಇವೆಲ್ಲಕ್ಕೂ ಒಂದು ಲೆಂತ್ ಇರೋದಿದೆ, ಅದನ್ನು ನಾವು ಕನ್ಸಿಡರ್ ಮಾಡ್ತೀವಿ. ಆ ಲೆಂತ್ ಇತ್ತಂತಂದರೆ ಡಿಸ್ಟೆನ್ಸಿಗೆ ಅವೆರಡೂ ಆ್ಯಡ್ ಮಾಡ್ಕೋಬೇಕು. ಅದು ಏನು, ಲೆಂತ್ ಆಫ್ ದಿ ಟ್ರೈನ್ ಪ್ಲಸ್ ಲೆಂತ್ ಆಫ್ ದಿ ಬ್ರಿಡ್ಜ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮ್. ಈ ಸ್ಪೀಡ್ ಇಂಟು ಸ್ಪೀಡ್ ಇಲ್ಲ 15x13 ಆಗಿ ಬರೋದೆ. ಇಲ್ಲಿ ಕಿಲೋಮೀಟರ್ ಪರ್ ಅವರ್ 54 ಇತ್ತು, ಇದನ್ನು ನಾನು 5/18 ಮಲ್ಟಿಪ್ಲೈ ಮಾಡಿಬಿಟ್ಟು ಬಂದ ಉತ್ತರ 15 ಮೀಟರ್ ಪರ್ ಸೆಕೆಂಡ್ಸ್. ಈ 15 ಮೀಟರ್ ಪರ್ ಸೆಕೆಂಡ್ಸನ್ನು ನಾನು 30 ಸೆಕೆಂಡ್ಸಿಗೆ ನಾನು ಮಲ್ಟಿಪ್ಲೈ ಮಾಡಿದಾಗ ನನಗೆ 450 ಬಂತು. ಈಗ ಟ್ರೈನದ ಲೆಂತು 140 ಕೊಟ್ಟಿದ್ದರು, ಹಾಕಿದ್ದೆ ಲೆಂತದ್ದು. ಬ್ರಿಡ್ಜದ ಲೆಂತ್ ನಂಗೆ ಗೊತ್ತಿಲ್ಲ, ಇಟ್ಕೊಂಡಿದ್ದೇನೆ. ಇಲ್ಲಿ 140 ಇದೆ, ಈ ಬ್ರಿಡ್ಜ್ ಲೆಂತ್ ನಂಗೆ ಗೊತ್ತಿಲ್ಲ, ಅಲ್ಲೇ ಇಟ್ಕೊಂಡಿದ್ದೇನೆ. ಈ 140 ನಾನು ಈ ಸೈಡ್ ತೊಗೋತೇನೆ, 450 - 150 ಆಗುತ್ತದೆ. ಹಾಗೆ ಲೆಂತ್ ಆಫ್ ದಿ ಬ್ರಿಡ್ಜ್ ಈಕ್ವಲ್ ಟು 310. ಸರಿಯಾದ ಉತ್ತರ 310. ಫಸ್ಟ್ ಚೀಫ್ ಡಿಫೆನ್ಸ್ ಸ್ಟಾಫ್, ಈಗ ನೋಡಿ, ಇದು ಜನವರಿ 1, 2020 ಇವರು ನಿಯುಕ್ತರಾಗಿದ್ದಾರೆ. ಜನರಲ್ ಬಿಪಿನ್ ರಾವತ್ ಅವರು. ಇವರು ಮೊದಲಕ್ಕೂ ಆರ್ಮಿ ಚೀಫ್ ಇದ್ದರು ಇವರು, ಮತ್ತು ಇವ್ರದ್ದು ಸರ್ವಿಸ್ ಬಂದುಬಿಟ್ಟು 3 ಇಯರ್ಸ್ ಆರ್ 65 ಇಯರ್ಸ್. ಲೈನ್ ಆಫ್ ಆ್ಯಕ್ಚುಯಲ್ ಕಂಟ್ರೋಲ್, ಲೈನ್ ಆಫ್ ಆ್ಯಕ್ಚುಯಲ್ ಕಂಟ್ರೋಲ್ ಅಂತಂದರೆ ಇದು ನಮ್ಮ ಭಾರತ ದೇಶ ಇದೆ, ಈ ಪಾರ್ಟ್ನಲ್ಲಿ ಇದು ಲೈನ್ ಆಫ್ ಆ್ಯಕ್ಚುಯಲ್ ಕಂಟ್ರೋಲ್ ಅಂತಾರೆ. ಇದು ಆಕ್ಸೈಡ್ ಚೈನು. ಆಮೇಲೆ ಇದು ಈ ಪಾರ್ಟ್ನಲ್ಲಿ ಏನಿದೆ, ಇದು ಲೈನ್ ಆಫ್ ಕಂಟ್ರೋಲ್ ಅಂತಾರೆ. ಇದು LOC, ಇದು LOC, ಇದು LAC.
ಎಲ್ ಎಸಿ ಬಂದುಬಿಟ್ಟು ಚೀನಾದೊಂದಿಗೆ ಇದೆ, ಎಲ್ ಒ ಸಿ ಬಂದುಬಿಟ್ಟು ಪಾಕಿಸ್ತಾನದೊಂದಿಗೆ ಇದೆ. ಹಾಗಾಗಿ ಸರಿಯಾದ ಉತ್ತರ ಬಂದುಬಿಟ್ರೆ ಇಂಡಿಯಾ ಆ್ಯಂಡ್ ಚೀನಾ. ಇಲ್ಲಿ ಈ ಪ್ರಶ್ನೆಯಲ್ಲಿ ಸಿರೀಸ್ನಲ್ಲಿ 5 ಇದೆ, 7 ಆಗಿದೆ, 11 ಆಗಿದೆ. 5 ರಿಂದ 7 ಆಗಲಿಕ್ಕೆ 2 ಆಗಿದೆ, ಆ್ಯಡ್ ಆಗಿದೆ. 7 ರಿಂದ 11 ಆಗಲಿಕ್ಕೆ 4 ಆ್ಯಡ್ ಆಗಿದೆ. ಸೊ ಇಲ್ಲಿ ನೋಡಿ, ಇಲ್ಲೇನು ಚೇಂಜ್ ಆಗ್ತದೆ, 2 2 2 ಆ್ಯಡ್ ಆಗ್ತಾ ಹೋಗ್ತಾ ಇದೆ. 2 ಇದ್ದಿದ್ದು 4 ಆಯಿತು, 4 ಇದ್ದಿದ್ದು ನೆಕ್ಸ್ಟ್ 6 ಆಗಬೇಕು. 11 6 ಎಷ್ಟು ಅಂತಂದರೆ 17. ಇಲ್ಲಿ ಬಂದುಬಿಟ್ಟು ಇದೇನಿಲ್ಲ, ಪ್ರಶ್ನೆ ತುಂಬಾ ಓದಲಿಕ್ಕೆ ಹೋಗೋದಿಲ್ಲ. ಬ್ರ್ಯಾಂಚಸ್ ಇದೆ, ಬ್ಯಾಂಕ್ ಬ್ರ್ಯಾಂಚಸ್ ಇದೆ 1981 ಹಿಡಿದು 2020-2021 ಯಾವ ರೀತಿ ಏರಿಕೆಯಾಗಿದೆ, ಎಷ್ಟು ಪರ್ಸೆಂಟ್ ಏರಿಕೆಯಾಗಿದೆ ಬ್ರ್ಯಾಂಚಸ್ನಲ್ಲಿ, ಎಷ್ಟು ಪರ್ಸೆಂಟೇಜ್ ಏರಿಕೆಯಾಗಿದೆ, ಎಷ್ಟು ಬ್ರ್ಯಾಂಚ್ ಏರಿಕೆಯಾಗಿದೆಲ್ಲ, ಎಷ್ಟು ಶೇಕಡಾವಾರು ಏರಿಕೆಯಾಗಿದೆ. ಈ ಶೇಕಡಾವಾರನ ಹೇಳಬೇಕಂತಂದರೆ ಮೊದಲು ಎಷ್ಟಿತ್ತು, 10, ನಂತರ ಏನಾಯಿತು, 80. ಯಾವಾಗಲೂ ಪರ್ಸೆಂಟೇಜ್ನಲ್ಲಿ ಒಂದು ಫಾರ್ಮುಲಾ ಇದೆ, ಏನಂತಂದರೆ ಎಷ್ಟು ಪರ್ಸೆಂಟ್ ಇನ್ಕ್ರೀಸ್ ಆಗಿದೆ, ಎಷ್ಟು ಶೇಕಡ ನಿಮ್ಮದು ಹೆಚ್ಚಾಗಿದೆ ಅಂತ ನೋಡಲಿಕ್ಕೆ ಫೈನಲ್ ವ್ಯಾಲ್ಯೂ ಮೈನಸ್ ಇನಿಷಿಯಲ್ ವ್ಯಾಲ್ಯೂ ಡಿವೈಡೆಡ್ ಬೈ ಇನಿಷಿಯಲ್ ಇಂಟು 100. ಇದನ್ನು ನಾನು ಇಲ್ಲಿ ಮಾಡ್ತೀನಿ. ನಂದು ಫೈನಲ್ ವ್ಯಾಲ್ಯೂ ಎಷ್ಟು, 80. ಅದರಲ್ಲಿ ನಾನು ಎಷ್ಟು ತೆಗಿಬೇಕು, ಮೊದಲದು ಇನಿಷಿಯಲ್ ವ್ಯಾಲ್ಯೂ 10 ಡಿವೈಡೆಡ್ ಬೈ 10 ಇಂಟು 100, 70/10 ಇಂಟು 100. 1 ಪೂಜೆ ಹೋಯಿತು, 1 ಪೂಜೆ ಹೋಯಿತು, 700 ಉಳಿತು, 700%. ಹೀಗಾಗಿ ಸರಿಯಾದ ಉತ್ತರ 700. ನೆಕ್ಸ್ಟ್ ನೋಡಿ, ಫೈನ್ ದ ನಂಬರ್ ದಟ್ ಮೇಕ್ಸ್ ದ ರೇಷೋ ಈಕ್ವಲೆಂಟ್. ನೋಡಿ, 2 ಇದ್ದಿದ್ದು 6 ಆಗಿದೆ. ಇಲ್ಲಿ ಆ್ಯಕ್ಚುಲಿ 4 ಇದು ಬರಬೇಕು. 2 ಇದ್ದಿದ್ದು 6 ಆಗಲಿಕ್ಕೆ ಏನು ಮಾಡಿದ್ದೀವಿ, ಇಂಟು 3 ಮಾಡಿದ್ದೀವಿ. 6 ಇದ್ದಿದ್ದೀಗ ಇಂಟು 3 ಮಾಡಿದರೆ ಏನಾಗುತ್ತೆ, 18 ಆಗುತ್ತೆ. ನೋಡಿ, ಇದರಲ್ಲಿ ತುಂಬ ಕನ್ಫ್ಯೂಷನ್ ಆಗಿದ್ದಾರೆ. ಕನ್ಫ್ಯೂಷನ್ ಆಗೋ ಅವಶ್ಯಕತೆ ಇಲ್ಲ, ನಾನು ಸರಿಯಾದ ರೀತಿಯಲ್ಲಿ ನೋಡಿ ತೋರಿಸ್ತೀನಿ ನಿಮಗೆ. ಬ್ಲಡ್ ರಿಲೇಷನಲ್ಲಿ ಯಾವಾಗಲೂ ನೀವು ಜನ್ರೇಷನ್ನ ಮೊದಲು ಫೈಂಡ್, ಜನ್ರೇಷನ್ ವೈಸನ್ನು ಬರ್ಕೊಂತ ಹೋಗಬೇಕಾಗುತ್ತದೆ. ಏನು ಜನ್ರೇಷನ್ ವೈಸು, ಈಗ ನೋಡಿ, ಅ ಮ್ಯಾನ್ ಶೋವಿಂಗ್ ಈಸ್ ಅ ಫ್ರೆಂಡ್, ಒಬ್ಬರ ವ್ಯಕ್ತಿ ಇದ್ದಾನೆ, ಇವನು ಫ್ರೆಂಡಿಗೆ ಹೇಳ್ತಾ ಇದ್ದಾನೆ. ಏನಂತ ಹೇಳ್ತಾ ಇದ್ದಾನೆ, ಸಿಟಿಂಗ್ ಇನ್ ಅ ಪಾರ್ಕ್ ಆ್ಯಂಡ್ ಅ ಸೇಸ್, ಈ ಶೀ ಈಸ್ ಅ ಡಾಟರ್ ಆಫ್ ಮೈ ಗ್ರ್ಯಾಂಡ್ ಮದರ್ಸ್ ಓನ್ಲಿ ಚೈಲ್ಡ್. ನೋಡಿ, ಇದು ಪದೇ ಪದೇ ಓದಬೇಕಾಗುತ್ತೆ, ಕನ್ಫ್ಯೂಷನ್ ಆಗುತ್ತೆ, ಪದೇ ಪದೇ ಓದಬೇಕಾಗುತ್ತೆ. ಅವನು ಹೇಳ್ತಾ ಇದ್ದಾನೆ, ಯಾರು, ಇವನು ಹೇಳ್ತಾ ಇದ್ದಾನೆ ಏನಂತೇಳಿ, ಇಲ್ಲಿ ಕೂತಿದ್ದಾಳಲ್ಲ ಇವಳು, ಇವಳು ಮಗಳು ಯಾರ್ದು, ನನ್ನ ಗ್ರ್ಯಾಂಡ್ ಮದರ್ದ ಒಬ್ಬಳ ಚೈಲ್ಡ್ ಇದ್ದಾಳೆ. ಇದು ಪ್ಲಸ್ಸು ಮೈನಸ್ ಅಂತಂತಂದರೆ, ನಾನು ಮೇಲ್ ಫೀಮೇಲ್ ಅಂತ ಇಟ್ಕೊಂಡಿದ್ದೇನೆ, ಮೇಲಿಗೆ ಪ್ಲಸ್ ಇಟ್ಕೊಂಡಿದ್ದೇನೆ, ಇದಕ್ಕೆ ಮೈನಸ್ ಅಂತ ಇಟ್ಕೊಂಡಿದ್ದೇನೆ. ಇವರು ಪುರುಷ ಅಥವಾ ಮಹಿಳೆ ನಮ್ಗೆ ಗೊತ್ತಿಲ್ಲ. ಇವನು ಹೇಳ್ತಾ ಇದ್ದಾನೆ, ಇಲ್ಲಿ ಕೂತವಳು ಇದ್ದಾಳಲ್ಲ ಇವಳು, ನನ್ನ ಗ್ರ್ಯಾಂಡ್ ಮದರ್ನ ಒಬ್ಬಳೇ ಚೈಲ್ಡ್ ದ ಮಗಳು. ಈ ಗ್ರ್ಯಾಂಡ್ ಮದರು ಇವರ ಅಜ್ಜಿಯ ಒಂದು ಮಗು ಇತ್ತಲ್ಲ, ಆ ಮಗುವಿನ ಮಗಳು ಅಂತ ಹೇಳಿದ್ದಾರೆ. ಮಗಳು ಅಂದರೆ ಇಲ್ಲಿ ಮೈನಸ್ ಬಂದ್ಬಿಟ್ಟು. ಹೀಗಾಗಿ ಈ ವ್ಯಕ್ತಿಗೆ ಇವಳು ಏನಾಗ್ತಾಳೆ, ಈಗ ಗ್ರ್ಯಾಂಡ್ ಮದರ್ದು ಇವನು ಮೊಮ್ಮಗ ಆದರೆ ಇವಳು ಮೊಮ್ಮಗಳು, ಮೊಮ್ಮಗಳು ಮೊಮ್ಮಗ ಏನಾಗ್ತಾರೆ, ಬ್ರದರ್ಸ್. ಓಕೆ, ಇಲ್ಲಿ ಅವರು ಇದನ್ನೇ ಕೇಳಿದ್ದಾರೆ, ಆ ವ್ಯಕ್ತಿ ಈ ಮಹಿಳೆಗೆ ಹೇಗೆ ಸಂಬಂಧ, ಈ ವ್ಯಕ್ತಿ ಇವಳಿಗೆ ಸಂಬಂಧ ನಾವು ನೋಡ್ತಾ ಇರೋದು, ಈ ಮಹಿಳೆಗೆ ಈ ವ್ಯಕ್ತಿ ಏನು ಸಂಬಂಧ, ಈ ಮಹಿಳೆಗೆ ಇವನು ಬ್ರದರ್ ಆಗ್ತಾನೆ ಅಂದರೆ ಸೋದರ ಆಗ್ತಾನೆ. ನೋಡಿ, ಅ ಬುಕ್ ಇಸ್ ಅ ಬಾಟ್, ಬಾಟ್ ಅಂದರೆ ಖರೀದಿ ಮಾಡಿದರು, ಖರೀದಿಗೆ 80 ರೂಪಾಯಿ ಕೊಟ್ಟು ಒಂದು ಪುಸ್ತಕ ಅಂತ ಹೋಗ್ತಾನೆ, ಅಂದರೆ 30% ಲಾಭ ಆಗ್ತದೆ. ಸರಿ, ಈ ಲಾಭ ನಷ್ಟದಲ್ಲಿ ಅಥವಾ ಪರ್ಸೆಂಟೇಜ್ನಲ್ಲಿ ನೀವು ಮೇನ್ ಏನು ಮಾಡಬೇಕಂತಂದರೆ ತುಂಬ ಸರಳವಾಗಿ ಮಾಡಬೇಕು. 100ಕ್ಕೆ 10% ಅಂದರೆ ಎಷ್ಟು, 10. 100ಕ್ಕೆ 20% ಅಂದರೆ 20. ಹಾಗೆ 80 ರೂಪಾಯಿ, 80ಕ್ಕೆ 10% ಅಂದರೆ ಎಷ್ಟು, 8 ರೂಪಾಯಿ. 10%ನ ನಿಮ್ಗೆ ಗೊತ್ತಿತ್ತಂತಂದರೆ ಸರಳವಾಗಿ, ಇದರಲ್ಲಿ ತುಂಬಾ ಅಷ್ಟು ಕಾಂಪ್ಲಿಕೇಟೆಡ್ ಏನು ಪ್ರಶ್ನೆಗಳಿರೋದಿಲ್ಲ. 10% ಅಂದರೆ 8 ರೂಪಾಯಿ. ಹಾಗೆ 30% ಅಂತಂದರೆ ಇಂಟು 3 ಮಾಡಿ 24 ರೂಪಾಯಿ ಆಯಿತು. ಅಂದರೆ 30% ಅಂದರೆ ಅವ್ನು 24 ರೂಪಾಯಿ ಜಾಸ್ತಿ ಮಾರಿದ್ದಾನೆ, ಅಂದರೆ 30% ಲಾಭ ಆಗಿದೆ. ಅಂದರೆ ಅವ್ನು ಎಷ್ಟಕ್ಕೆ ಮಾರಿದಾಗ ಅವ್ನು 30% ಬಂದಿದ್ದೆ ಅನ್ನೋದನ್ನು ನಾವು ನೋಡಬೇಕಾಗಿದೆ. ಅವನು ಖರೀದಿ ಎಷ್ಟಾಗಿದೆ, 80 ರೂಪಾಯಿ ಆಗಿದೆ. ಅವ್ನು 30%
₹80 30% ಮಾಡಿದ್ರೆ ಎಷ್ಟು ₹24 ಆಡ್ ಮಾಡಿ ಅಂದ್ರೆ ₹104 ಗೆ ಅವನು ಅಗ್ಗಕ್ಕನ್ನು ಮಾರಿದಾನೆ ಆವಾಗ ಅವನಿಗೆ 30% ಲಾಭ ಆಗಿದೆ ಅಂದ್ರೆ ಅರ್ಥ ನೋಡಿ ರಾಜು ತನ್ನ ಶರ್ಟ್ ಬಟನ್ ಅನ್ನು ಅಳತೆ ಮಾಡ್ತಾನೆ ಶರ್ಟ್ ಬಟನ್ ಸುತ್ತ ಅಳಿಸಿ 31.4 mm ಆಗಿದೆ ಆ ಬಟನ್ನ ತ್ರಿಜ್ಯ ಎಷ್ಟು ನೋಡಿ ಇದು ಒಂದು ಸರ್ಕಲ್ ಬಟನ್ ಹೇಗಿರುತ್ತೆ ಸರ್ಕಲ್ ಆಗಿರುತ್ತೆ ಈ ಸರ್ಕಲಲ್ಲಿ ಅರ್ಧ ಭಾಗವನ್ನು ನಾವು ಈ ರೀತಿ ಅಳೆದರೆ ಇದನ್ನು ರೇಡಿಯಸ್ ಅಂತೇವೆ ತ್ರಿಜ್ಯ ಅಂತೇವೆ ಓಕೆ ಈ ಸರ್ಕಂಫರೆನ್ಸಿಗೆ ನಿಮಗೆ ಒಂದು ಸಿಂಪಲ್ ಫಾರ್ಮುಲಾ ಇದೆ ಏನದು ಸರ್ಕಂಫರೆನ್ಸ್ ಈಕ್ವಲ್ ಟು 2πr ಸರ್ಕಂಫರೆನ್ಸ್ ಅಂದರೆ ಎಷ್ಟು ಕೊಟ್ಟಿದ್ದಾರೆ ಅವರು 31.4 ಟೂ ಅಂದರೆ ಹಚ್ಕೊಳ್ಳಿ ಪೈ ಅಂದರೆ ನಿಮ್ಗೆ ಗೊತ್ತಿದೆ 22/7 ವ್ಯಾಲ್ಯೂ ಆರ್ ಅಂದರೆ ಗೊತ್ತಿಲ್ಲ ಅದನ್ನೇ ಕಂಡುಹಿಡಿಬೇಕೀಗ ಆರನ್ನು ಬೇಕು ಉಳ್ಕಿದ್ದನ್ನು ಆ ಸೈಡ್ ಕಳಿಸ್ಬಿಡಿ ಇದು ಮೇಲ್ಗಡೆ ಬಂತು ಇವೆರಡು ಕೆಳಗಡೆ ಬರ್ತದೆ ಆರ್ ಈಕ್ವಲ್ ಟು 31.4 ಇಂಟು ಇದು ಮೇಲ್ಗಡೆ ಬಂದಿತ್ತು ಇಂಟು 7 ಆಯಿತು ಡಿವೈಡೆಡ್ ಬೈ ಈ ಆರ್ ಜೋಡಿ ಇರುವುದು ಇಂಟು ಇದ್ದಿದ್ದು ಈಕ್ವಲ್ ಟು ಈ ಸೈಡ ಬಂದರೆ ಕೆಳಗಡೆ ಬರುತ್ತೆ ಇಂಟು 2 × 22 ಇದನ್ನು ನೀವು ಗುಣಾಕಾರ ಮಾಡಿದರೆ ನಿಮಗೆ 219 ಸಮಥಿಂಗ್ ಬರುತ್ತೆ ಬಟ್ಟು ಅಪ್ರಾಕ್ಸಿಮೇಷನ್ ಅಂತೇಳಿ ಬರುತ್ತೆ ನಾವು 220 ಅಂತ ಇಟ್ಕೋತೇವೆ 220 ಡಿವೈಡೆಡ್ ಬೈ 44 ಮಾಡಿದರೆ 5 mm ಬರುತ್ತೆ ಸೊ ಅದು ಸರಿಯಾದ ಉತ್ತರ 5 mm ಇತ್ತು ನೋಡಿ ಇದು ಆ್ಯಾವ್ರೇಜ್ ಬಂದುಬಿಟ್ಟು ಇದರಲ್ಲಿ ನಿಮ್ಗೆ ಏನು ಮಾಡೋದೇನು ಅವಶ್ಯಕತೆ ಇರಲಿಲ್ಲ 17 × 9 ಮಾಡಿಬಿಟ್ರೆ ಮುಗಿತು 153 ಆನ್ಸರ್ ನೋಡಿ ಸೊ ಇದಕ್ಕೆ ಸಿಂಪಲಾಗಿ ಫಾರ್ಮುಲಾ ಇದೆ ಆ್ಯಾವ್ರೇಜ್ ಈಕ್ವಲ್ ಟು ನೀವು ನಂಬರ್ ಆಫ್ ದಿ ಐಟಮ್ಸ್ ಡಿವೈಡೆಡ್ ಬೈ ಅದನ್ನು ಸಮ್ ಆಫ್ ದಿ ಐಟಮ್ಸ್ ಮಾಡಬೇಕು ಈಗ ಅವ್ರು ಕೊಟ್ಟಿದ್ದು ಇಲ್ಲಿ ನಮಗೆ ಸಮ್ ಕೊಟ್ಟಿದ್ದಾರೆ ಹೀಗಾಗಿ ಇದು ಎವರೇಜ್ ಇಂಟು ಮತ್ತು ಇದು ಮಾಡಿದ ನಂತರ ನಿಮಗೆ ಅಲ್ಲಿ ಸಿಗುತ್ತೆ ಅದರಲ್ಲಿ ನೋಡಿ ಅಷ್ಟು ಕಾಂಪ್ಲೆಕ್ಸ್ ಏನಿಲ್ಲ ನೋಡಿ ಇಲ್ಲಿ ನೋಡಿ ಐಲಿಂದ ಜೆ ಆಯಿತು ಜೆದಿಂದ ಕೆ ಆಯಿತು ಕೆದಿಂದ ಎಲ್ ಆಯಿತು ಇದೇ ರೀತಿ ಇಲ್ಲಿ ಎಕ್ಸ್ದಿಂದ ಹಿಂದೆ ಹೋಗಿದೆ ಅಂದರೆ ಇಲ್ಲಿಂದ ಬರೋ ನಾವು ಯು ಇದೆ ಯುದಿಂದ ವಿ ಆಯಿತು ವಿದಿಂದ ಡಬ್ಲ್ಯೂ ಆಯಿತು ಡಬ್ಲ್ಯೂದಿಂದ ಎಕ್ಸ್ ಆಯಿತು ಹೀಗಾಗಿ ಸರಿಯಾದ ಉತ್ತರ ಯು ನೋಡಿ ಇಲ್ಲಿ ಯಾವುದಾದ್ರೂ ಎರಡು ಇಂಟೀಜರ್ ಹಾಕೋಬೇಕು ನೀವು ಯಾವುದಾದ್ರು ವ್ಯಾಲ್ಯೂ ಹಾಕಿದರೆ ನೀವು ಏನೋ ಮಾಡಿದರೂ ಕೂಡ ಎದಲ್ಲಿ ಬಿ ಕಳೆದು ಮತ್ತು ಬಿದಲ್ಲಿ ಎ ಕಳೆದ್ರೆ ನಿಮಗೆ ಬರೋದು ಎ ಈಕ್ವಲ್ ಟು ಬಿನೂ ಬರುತ್ತೆ ಯಾವುದಾದ್ರೂ ಎರಡು ವ್ಯಾಲ್ಯೂ ಹಾಕಿ ನೀವು ಟ್ರೈ ಮಾಡ್ಬೋದು ಇದು ಬಂದುಬಿಟ್ಟು 9 6 9 12 15 18 ಭಾಗಿಸಿದಾಗ ಕನಿಷ್ಠ ಸಂಖ್ಯೆ ಪ್ರತಿ ಪ್ರಕರಣದಲ್ಲಿ ಅದೇ ಉಳಿದ ಎರಡನ್ನು ಬಿಡುತ್ತದೆ ಅಂದರೆ ಇದರಲ್ಲಿ ಶೇಷ ಎರಡನ್ನು ಬಿಡುತ್ತದೆ ರಿಮೈಂಡರ್ ಟೂ ಬರ್ತದೆ ಈಗ ನಿಮ್ಗೆ ಗೊತ್ತಿದೆ ಈ ಕೊಟ್ಟಿರುವಂಥ ಸಂಖ್ಯೆಗಳನ್ನು ನೀವು ಲಸಾಹ ತಕ್ಕೋಬೇಕು ಲಸಾಹ ತಕ್ಕೋತೀರಾ 3 ಮಾಡ್ತೀರಿ ನೆಕ್ಸ್ಟ್ ನಿಮಗೆ ಒಂದು 3 2 3 3 3 4 3 5 3 6 ಮತ್ತು 3 ಹೋಗ್ತದೆ ನೋಡಿ 2 ಹೋಗಲ್ಲ 2 ಹಂಗೆ ಇಡ್ತೀರಿ 1 4 5 ಹಂಗೆ ಇಡ್ತೀರಿ 6 ಹೋಗ್ತದೆ ಮತ್ತು 2 ಮಾಡ್ತೀರಿ ಇದು ಬರ್ತದೆ ನೆಕ್ಸ್ಟ್ ನೀವು ಇಲ್ಲಿ ಬಂದಿರುವಂಥ ಈ ಅಂಕಿಗಳನ್ನು ನೀವು ಗುಣಿಸ್ಕೊಂಡಾಗ ನಿಮಗೆ ಎಷ್ಟು ಬಂತು 5 2 10 10 20 23 60 63 180 180 ನೀವು ಇದು ಮಾಡಿದಾಗ ಬಂತು ನಿಮಗೇನು ಉಳಿಬೇಕು ಶೇಷ 2 ಉಳಿಬೇಕು 180 ಶೇಷ 2 ಉಳಿಬೇಕಂದ್ರೂ ನೀವು ಇದರಲ್ಲಿ ಯಾವುದರಲ್ಲಿ ಇದು 180 − 182 ನೀವೇನಾದರೂ ಇದರಿಂದ ಭಾಗಿಸಿದ್ರೆ ನಿಮಗೇನು ಬರುತ್ತೆ 180 ಹೋಗ್ತದೆ ಶೇಷ 2 ಹಾಗಾಗಿ 182 ಇಸ್ ಕರೆಕ್ಟ್ ಆನ್ಸರ್ ನೆಕ್ಸ್ಟ್ ಇಲ್ಲಿ ನೋಡಿ ಇದೊಂದು ಸೀರೀಸ್ ಕೊಟ್ಟಿದ್ದಾರೆ ಇ ಜೆ ಒ ಟಿ ಇಲ್ಲಿ ನೋಡಿ ಇ ಇಲ್ಲಿದೆ ನೆಕ್ಸ್ಟ್ ಅವ್ರು ಕೊಟ್ಟಿದ್ದ ಸೀರೀಸ್ ಯಾವುದು 4 ಪದಗಳನ್ನು ಕೊಟ್ಟಿದ್ದಾರೆ ಇ ಇಲ್ಲಿದೆ 1 2 3 4 ಬಿಡಿ ಜೆ ಕೊಟ್ಟಿದ್ದಾರೆ ಮತ್ತು 1 2 3 4 ಬಿಡಿ ಮತ್ತು ಓ ಇದೆ ಮತ್ತು 1 2 3 4 ಬಿಡಿ ಮತ್ತು ಟಿ ಇದೆ ಸೊ ಇಲ್ಲಿ ಪ್ಲಸ್ 4 ಇನ್ ಬಿಟ್ವೀನ್ ಬಿಡ್ತದೆ ಎರಡು ಇದರ ನಡುವೆ ನಿಮಗೆ ಟೋಟಲ್ ಅವ್ರು ಬಿಡ್ತಾ ಇರೋದು 4 ಹೀಗಾಗಿ ಇಲ್ಲಿ ನೋಡಿ ಟಿ ಆಯಿತಾ ಟಿ ಆದ ನಂತರ ಮತ್ತು 4 ಬಿಡಿ 1 2 3 4 ಬಿಡಿ ನೆಕ್ಸ್ಟ್ ವೈ ಈ ವೈ ಎಲ್ಲಿದೆ ಇಲ್ಲಿದೆ ವೈ ಆದ ನಂತರ ಡಿ ಬರಬೇಕಂದ್ರೆ ನೋಡಿ ವೈ ಆದ ನಂತರ 4 ಬಿಡಿ 1 Z ಬಿಟ್ಟೆ ಮತ್ತಿಲ್ಲಿ ಹೋಗ್ತೇನೆ ನಾನು ಎ ಬಿ ಸಿ ಬಿಡ್ತೀನಿ ಮತ್ತು ಡಿ ಬರ್ತದೆ ಓಕೆ ಸೊ ನಮಗೆ ಕನ್ಫರ್ಮ್ ಆಯಿತು ಸರಿ ಯಾವ ರೀತಿ ಇದೆ ಅಂತೇಳಿ ಇಲ್ಲೇನಿದೆ ವಿ ಇದೆ ವಿ ಎ ಎಫ್ ಕೆ ಮುಂದೆ ಹೋಗ್ತಿದೆ ನಮಗೆ ವಿದ್ ಹಿಂದೆ ಏನಿದೆ ನೋಡಿ ಈಗ ನಾವು ಹಿಂದೆ ಬರೋಣ ವಿ ನಮ್ಗೆ ಇಲ್ಲಿದೆ ಇದ್ರ ಹಿಂದೆ ಏನಿದೆ ಯು ಟಿ ಎಸ್ ಆರ್ ಬಿ ಡಿ ನಮಗೆ ಕ್ಯೂ ಬಂತು ಕ್ಯೂ ಇಲ್ಲಿ ಬಂತ
ನೆಕ್ಸ್ಟ್ ಒಂದು ಎರಡು ಮೂರು ನಾಲ್ಕು ಬಿಡಿ ಎಲ್ಲಿ ಬಂತ, ಮತ್ತು ಒಂದು ಎರಡು ಮೂರು ನಾಲ್ಕು ಬಿಡಿ ಮತ್ತು ಜಿ ಬಂತ, ಮತ್ತು ನಾಲ್ಕು ಬಿಡಿ ಬಿ ಬಂತ. ಸೊ ಕರೆಕ್ಟ್ ಆನ್ಸರ್ ಇಸ್ ಬಿ ಎಲ್ ಬಿ ಜಿ ಎಲ್ ಕ್ಯೂ. ನೆಕ್ಸ್ಟ್, ದ ಅರ್ತ್ ಕ್ಯಾನ್ ಫುಲ್ಫಿಲ್ ಆಲ್ ದ ನೀಡ್ಸ್ ಆಫ್ ದ ಮ್ಯಾನ್ ಬಟ್ ನಾಟ್ ಅ ಗ್ರೀಡ್. ಇದು ಮಹಾತ್ಮ ಗಾಂಧಿಯವ್ರದ್ದು, ಮಹಾತ್ಮ ಗಾಂಧಿಯವರ ಒಂದು ಸೇಯಿಂಗ್ ಆಗಿದೆ, ಅತ್ಯಂತ ಪ್ರಸಿದ್ಧವಾಗಿದೆ ಇದು. ಇದು ಮಹಾತ್ಮ ಗಾಂಧಿಯವರ. ಬ್ರೆಕ್ಸಿಟ್ ಇಲ್ಲಿ ಬಿ ಆರ್ ಬ್ರಿಟನ್ನು ಎಕ್ಸಿಟ್. ಬ್ರಿಟನ್ ಎಕ್ಸಿಟ್ ಎಲ್ಲಿಂದ ಆಗ್ತಾಯಿದೆ ಅಂತಂದರೆ ಯುರೋಪಿನಿಂದ. ತುಂಬಾ ಎರಡು ಮೂರು ವರ್ಷದಿಂದ ಇದು ನ್ಯೂಸ್ನಲ್ಲಿದೆ, ಇದರಲ್ಲಿ ಏನೂ ಕನ್ಫ್ಯೂಷನ್ ಬೇಡ. ಇದು ಪ್ಯೂರ್ಲಿ ಕರೆಂಟ್ ಅಫೇರ್ಸ್ ಕ್ವೆಶನ್ನು, ರೀಸೆಂಟ್ಲಿ ಬಂದಿದ್ದು. ಎನ್ ಸಿ ಎ ಆರ್ದವ್ರು ಏನು ಹೇಳಿದ್ದಾರೆ ಅಂತಂದರೆ, ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಇದ್ರೆ ಇದು ವರ್ಲ್ಡ್ಸ್ ಬಿಗ್ಗೆಸ್ಟ್ ಎಂಟಿ ಪೋವರ್ಟಿ ಪ್ರೋಗ್ರಾಮ್ ಅಂತ ಒಂದು ಇದು ಕೊಟ್ಟಿದ್ದಾರೆ ಇದಕ್ಕೆ. ನೆಕ್ಸ್ಟ್ ಕ್ವೆಶನ್ ಬಂದುಬಿಟ್ಟು ಪಂಚಶೀಲ. ನೋಡಿ, ಪಂಚಶೀಲ ಅಗ್ರಿಮೆಂಟ್ ಬಂದುಬಿಟ್ಟು ನಿಮಗೆ ನ್ಯಾಮ್ ಬರುತ್ತೆ ಮತ್ತು ಚೈನಾ ಬರುತ್ತದೆ. ನ್ಯಾಮ್ ಅಂದರೆ ನಾನ್ ಅಲೈನ್ಸ್ ಮೂಮೆಂಟ್ ಮತ್ತು ಚೈನಾ, ಅಲ್ಲಿ ಪಂಚಶೀಲ ಅಗ್ರಿಮೆಂಟನ್ನೇ ಇದು ಮಾಡ್ತಾರೆ. ಇಲ್ಲಿ ನಾನು ನಿಮಗೆ ಪಂಚಶೀಲ ಅಗ್ರಿಮೆಂಟು ಇದು ಇಲ್ಲಿ ಕೊಟ್ಟಿದ್ದೇನೆ. ಇಲ್ಲಿ ನೋಡಿ, ಒಂದನೇದು ಪರಸ್ಪರ ಅಕ್ರಮ ಇರುವುದಿಲ್ಲ, ನಾನ್ ಇನ್ವೆಷನ್ ಇನ್ ಈಚ್ ಅದರ್ಸ್. ಇದನ್ನು ಇಲ್ಲಿ ನೋಡಿ, ನಾನ್ ಮ್ಯೂಚುವಲ್ ಅಗ್ರೆಷನ್ ಅಂದರೂ ಒಂದೇ, ನಾನ್ ಇನ್ವೆನ್ಷನ್ ಅಂತಂದರೂ ಒಂದೇ. ಈ ಆಪ್ಷನ್ ಎ ಇಲ್ಲಿದೆ, ನಾನ್ ಇಂಟರ್ಫರೆನ್ಸ್ ಇನ್ ಈಚ್ ಅದರ್ಸ್ ಇಶ್ಯೂಸ್, ಇದು ಕರೆಕ್ಟ್ ಇದೆ. ನೋ ಮ್ಯೂಚುವಲ್ ಕೋಆಪರೇಷನ್, ಆ್ಯಕ್ಚುಲಿ ನಾವು ಮ್ಯೂಚುವಲ್ ರೆಸ್ಪೆಕ್ಟ್ ಫಾರ್ ಈಚ್ ಅದರ್ಸ್ ಟೆರಿಟರಿ ಇಂಟಿಗ್ರಿಟಿ ಆ್ಯಂಡ್ ಸಾವರೆಂಟಿ. ಅಂದರೆ ಇನ್ ಒಬ್ಬರು ಮತ್ತೊಬ್ಬರ ಟೆರಿಟರಿ ಮತ್ತು ಅವರ ಏಕತೆ ಮತ್ತು ಸಾರ್ವಭೌಮತೆಗೆ ರೆಸ್ಪೆಕ್ಟ್ ಮಾಡಬೇಕು ಅನ್ನೋದು ಆ್ಯಕ್ಚುಲಿ ಇರುವುದು. ಹೀಗಾಗಿ ಇದು ನೋ ಕೊಟ್ಟಿದ್ದರಿಂದ, ಇದು ನಾಟ್ ಕೊಟ್ಟಿದ್ದರಿಂದ ಸರಿಯಾದ ಉತ್ತರ ಸಿ ಆಗುತ್ತೆ. ಕರ್ನಾಟಕ ರತ್ನ ನನ್ನ ಅದರ್ ದೆನ್ ಡಾಕ್ಟರ್ ರಾಜ್ಕುಮಾರ್ ಅವರು, ಓಲ್ಡೆಸ್ಟ್ ನ್ಯೂಸ್ ಪೇಪರ್ ಮಂಗಳೂರು ಸಮಾಚಾರ, ಇವೆಲ್ಲ ರಿಪೀಟೆಡ್ ಕ್ವೆಶನ್ಸು. ಎನ್ವಿರಾನ್ಮೆಂಟ್ ಡೇ ಜೂನ್ 5, ಫಾದರ್ ಆಫ್ ಎಕನಾಮಿಕ್ಸ್ ಆ್ಯಡಮ್ ಸ್ಮಿತ್, ಇವೆಲ್ಲ ರಿಪೀಟೆಡ್ ಕ್ವೆಶನ್, ಇದರಲ್ಲಿ ಎಕ್ಸ್ಪ್ಲನೇಷನ್ ಅವಶ್ಯಕತೆ ಏನಿಲ್ಲ. ವೇರ್ ಈಸ್ ದ ಸೀಟ್ ಆಫ್ ಇಂಟರ್ನ್ಯಾಷನಲ್, ನೋಡಿ ಇಲ್ಲಿ ಸ್ವಲ್ಪ ನಿಮಗೆ ಅಡಿಷನಲ್ ಇನ್ಫಾರ್ಮೇಷನ್ ಕೊಡ್ತೇನೆ ನಾನು. ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ 1940, ಇದೇ ರೀತಿ ಇನ್ನೆರಡಿವೆ. ಒಂದು ಪರ್ಮನೆಂಟ್ ಕೋರ್ಟ್ ಆಫ್ ಆರ್ಬಿಟ್ರೇಷನ್ ಅಂತೇಳಿ 1899, ಇನ್ನೊಂದು ಬಂದುಬಿಟ್ಟು ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್ ಅಂತ ಹೇಳಿಬಿಟ್ಟು ಇದು 2007 ಸ್ಥಾಪನೆ ಆಗಿತ್ತು. ಭಾರತವು ಇವೆರಡಕ್ಕಿದೆ, ಐ ಸಿ ಜೆ ಮತ್ತು ಪಿ ಸಿ ಎಗೆ ಭಾರತ ಸಿಗ್ನೇಟರಿ ಇದೆ, ಬಟ್ ರೋಮ್ ಸ್ಟ್ಯಾಚ್ಯೂಟಿಗೆ ನಾವು ಸೈನ್ ಮಾಡಿಲ್ಲ. ಇವೆರಡು ಬಂದುಬಿಟ್ಟು ಪೀಸ್ ಪ್ಯಾಲೇಸ್ ಹೇಗ್ನಲ್ಲಿದೆ, ಇದು ಹೇಗ್ನಲ್ಲಿ ಇದೆ, ಇವೆಲ್ಲ ಇರುವುದು ನೆದರ್ಲ್ಯಾಂಡ್ನಲ್ಲೇ. ಓಕೆ, ಇದು ರೋಮ್ ಸ್ಟ್ಯಾಚ್ಯೂಟ್ ಅಂಡರ್ನಲ್ಲಿ ಕೆಲಸ ಮಾಡುತ್ತೆ. ಇದು ಇಂಡಿಪೆಂಡೆಂಟ್ ಆರ್ಗನೈಸೇಷನ್ನು, ಪರ್ಮನೆಂಟ್ ಕೋರ್ಟ್ ಆಫ್ ಆರ್ಬಿಟ್ರೇಷನ್, ಬಟ್ ಅದು ಯು ಎನ್ ಬಾಡಿ ಅಲ್ಲ, ಇದು ಯು ಎನ್ ಇದು ಬರುತ್ತೆ, ಅದಕ್ಕೂ ಡೈರೆಕ್ಟ್ ಬರುತ್ತೆ. ಹೀಗಾಗಿ ಹೇಗೆಲ್ಲಿದೆ ಅಂತ, ಹೇಗ್ನಲ್ಲಿ ಇದೆ ಸುಮಾರು ಸರಿ, ಇದು ಹೇಗಂತ ಬರುತ್ತದೆ. ಇನ್ ಕೇಸು ಸ್ವಲ್ಪ ಡೀಪಾಗಿ ಹೋಗಿ ಇದು ಪೀಸ್ ಪ್ಯಾಲೇಸು ಈ ರೀತಿ ಏನಾದರೂ ಕೊಟ್ಟರೆ ಅಥವಾ ನೆದರ್ಲ್ಯಾಂಡ್ ಕೊಟ್ಟರೆ ನಿಮ್ಗೆ ಗೊತ್ತಿರಲಿ ಅನ್ನೋ ಒಂದು ಇನ್ಫಾರ್ಮೇಷನ್ಗೆ ಹೇಳ್ತಾ ಇದ್ದಾರೆ. ಮತ್ತು ಅವುಗಳ ಸ್ಥಾಪನೆ ಇದರಲ್ಲಿ ಯಾವುದು ಹಳೆಯದಿರ್ಬೋದು ಅಥವಾ ಯಾವುದು ರೀಸೆಂಟ್ ಆಗಿರ್ಬೋದು ಅಂತೇಳಿ. ಅಥವಾ ಭಾರತ ಇದಕ್ಕೆ ಐ ಸಿ ಸಿಗೆ ಸಿಗ್ನೇಟರಿ ಇಲ್ಲ. ಜಿ ಐ ಟ್ಯಾಗ್ ಬಂದುಬಿಟ್ಟು, ನೆಕ್ಸ್ಟ್ ಬಂದುಬಿಟ್ಟು ಪ್ರಶ್ನೆ 78, ವಾತಾವರಣದಲ್ಲಿ ಅತ್ಯಂತ ಹೇರಳವಾಗಿ ಪ್ರಸ್ತುತವಾಗಿರುವ ಅನಿಲ ಯಾವುದು? ಮೋಸ್ಟ್ ಅಬಂಡೆಂಟ್ಲಿ ಪ್ರೆಸೆಂಟ್ ಗ್ಯಾಸ್ ಇನ್ ದ ಅಟ್ಮಾಸ್ಫಿಯರ್. ಅಟ್ಮಾಸ್ಫಿಯರ್ದಲ್ಲಿ ಕೇಳ್ತಾ ಇದ್ದಾರೆ ಅವರು. ಇಲ್ಲಿ ಆಕ್ಸಿಜನ್ ಅಂತೇಳಿ ಕನ್ಫ್ಯೂಷನ್ ಆಗುವ ಅವಶ್ಯಕತೆ ಇಲ್ಲ, ಯಾಕಂತಂದರೆ ಆಕ್ಸಿಜನ್ ಬಂದುಬಿಟ್ಟು ನಿಮಗೆ ಭೂಪದರ ಕೇಳಿದಾಗ ಬರುತ್ತೆ. ಓಕೆ, ನೈಟ್ರೋಜನ್ ಇಸ್ ದಿ ಹೈಯೆಸ್ಟ್ 78%, ನಂತರ ಆಕ್ಸಿಜನ್. ನೆಕ್ಸ್ಟ್ ಬಂದುಬಿಟ್ಟು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ವೈರಾಲಜಿ. ನೋಡಿ, ಕೋವಿಡ್ 19 ಹಿನ್ನೆಲೆಯಲ್ಲಿ ಇವೆಲ್ಲ ಪ್ರಶ್ನೆ ಬಂದಿರೋದು. ವೈರಾಲಜಿ ಇನ್ಸ್ಟಿಟ್ಯೂಟ್ ಎಲ್ಲಿದೆ? ಪುಣೆಯಲ್ಲಿದೆ. ಓಕೆ, ಮತ್ತು ಕೋವಿಡ್ದು ಎಲ್ಲಿ ಕೋವಿಡ್ ಮೊದಲು ಬಂದಿತ್ತು? ಓಕೆ, ಕೋವಿಡ್ ಮೊದಲು ಪ್ರಕರಣ ಎಲ್ಲಿ ಅಂತಂದರೆ
ಕೇರಳದಲ್ಲಿ ಮೊದಲು ಮೂರು ಪ್ರಕರಣ ಬಂದಿದ್ವು. ನಂತರ ಅವು ನೆಗೆಟಿವ್ ಆದ ನಂತರ ಮಾರ್ಚ್ 8ರ ನಂತರ ತುಂಬಾ ಜಾಸ್ತಿ ಬರಲಿಕ್ಕೆ ಸ್ಟಾರ್ಟ್ ಆಗಿ ಬೆಂಗಳೂರಿನಲ್ಲಿ ಇದೇ ರೀತಿ ಮುಂದುವರಿದ ಬಂತು. ನೆಕ್ಸ್ಟ್ ಬಂದುಬಿಟ್ಟು ಯಾವುದು ಅಲ್ಲ ನಾಟ್ ಇವುಗಳನ್ನು ನೀವು ಮೊದಲಕ್ಕೆ ನೋಡ್ಕೋಬೇಕು. ರಚಿಸಲ್ಪಟ್ಟಿಲ್ಲ ಯಾರಿಂದ? ಕಾಳಿದಾಸರಿಂದ. ರಾಮಾಯಣ ದರ್ಶನ ಯಾರು ರಚಿಸಿದ್ದಾರೆ? ಇದು ಕುವೆಂಪುಯವರು ಮಾಡಿದ್ದಾರೆ, ಹೀಗಾಗಿ ರಾಮಾಯಣ ದರ್ಶನ ಕರೆಕ್ಟ್ ಆನ್ಸರ್. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಹೆಡ್ ಕ್ವಾರ್ಟರ್ ಎಲ್ಲಿದೆ? ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಹೆಡ್ ಕ್ವಾರ್ಟರ್ ಮುಂಬೈನಲ್ಲಿದೆ. ಯಾರು ಕನ್ನಡ ರೈತ ಗೀತೆಯನ್ನು ಇದು ಮಾಡಿದರು? ಇದಾಗೇನು ಕುವೆಂಪುದವರು ಮಾಡಿದರು. ಓಕೆ, ಬ್ಲ್ಯಾಕ್ ರೂಮ್ ಟ್ರ್ಯಾಜಿಡಿ. ಹಾಂ, ಬ್ಲ್ಯಾಕ್ ರೂಮ್ ಟ್ರ್ಯಾಜಿಡಿ ಅಂತಂತಂದರೆ ಬಹಳ ಇಂಗ್ಲಿಷರು ಜೈಲಿನಲ್ಲಿಟ್ಟು ಕೋಟೆಯ ಒಂದು ಚಿಕ್ಕ ಕೊಠಡಿಯಲ್ಲಿ ಸೀಮಿತಗೊಳಿಸಲಾಗಿತ್ತು. ಅದರಲ್ಲಿ ಬಹಳ ಜನರು ಪ್ರಾಣ ಬಿಟ್ಟರು. ಇದು ಮೊದಲನೇದು ಸರಿಯಾದ ಉತ್ತರ. ಇದನ್ನು ಹಿಸ್ಟ್ರಿಯಲ್ಲಿ ಬರುತ್ತೆ, ಇದರಲ್ಲಿ ಏನು ಎಕ್ಸ್ಪ್ಲನೇಷನ್ ಅವಶ್ಯಕತೆ ಇಲ್ಲ, ಅದು ಸ್ಟೇಟ್ಮೆಂಟ್ ಹೇಗಿದೆ ಹಾಗೆ ನೀವು ಓದಿರ್ತೀರ. ನೆಕ್ಸ್ಟ್ ಬಂದುಬಿಟ್ಟು 85, ಯಾವ ಗವರ್ನರ್ ಜನರಲ್ ಜಮೀನ್ದಾರಿ ಸಿಸ್ಟಮನ್ನು ಇಂಪ್ಲಿಮೆಂಟ್ ಮಾಡ್ತಾರೆ? ಲಾರ್ಡ್ ಕಾರ್ನ್ವಾಲಿಸ್. ಸರಿಯಾದ ಉತ್ತರ ಆಪ್ಷನ್ ಡಿ. ನೋಡಿ, ಮಿಲಿಟರಿ ಫಾರ್ಮು ಹುಲಿಯಾ ಮತ್ತು ದಾಗ, ಇದು ಅಲ್ಲಾವುದ್ದೀನ್ ಖಿಲ್ಜಿಯ ಸಮಯದಲ್ಲಿ ಆಗ್ತದೆ. ಅವರು ಇಂಟ್ರೊಡ್ಯೂಸ್ ಮಾಡ್ತಾರೆ ಅಲ್ಲಾವುದ್ದೀನ್ ಖಿಲ್ಜಿಯವರು. 7 ಇಯರ್ಸ್, 7 ಇಯರ್ ಅಂದರೆ ಸಾಕು ನಮಗೆ. ಫ್ರಾನ್ಸ್ ಆ್ಯಂಡ್ ಇಂಗ್ಲೆಂಡು ಅವರು ಮೂರು ಆಂಗ್ಲೋ ಮತ್ತು ಕರ್ನಾಟಕ ಯುದ್ಧ ಅಂತ ಹೇಳ್ತೇವೆ. ಆಂಗ್ಲೋ ಕರ್ನಾಟಕ ಮೂರು ಕರ್ನಾಟಕ ಯುದ್ಧಗಳು ಆಗ್ತವೆ, ಇದು 7 ವರ್ಷದ ಒಂದು ಸಮಯದಲ್ಲಿ ಆಗ್ತದೆ. ಈ ಕೆಳಗೆ ಹೇಳಿಕೆಗಳಲ್ಲಿ ಯಾವುದು ಭಕ್ತಿ ಮೂಮೆಂಟ್ ಫಲಿತಾಂಶವಲ್ಲ? ಇದೇ ನೋಡಿ, ನಾಟ್ ಯಾವುದಲ್ಲ ಅಂತ ಹೇಳಿಬಿಟ್ಟಾರೆ. ಇದರಲ್ಲಿ ಸೆಂಟ್ ಕ್ರಿಯೇಟೆಡ್ ಹಾರ್ಮೋನಿ ಬಿಟ್ವೀನ್, ಹೌದು, ಸಾಮರಸ್ಯವನ್ನು ಉಂಟು ಮಾಡಿದರು ಹಿಂದೂ ಮುಸ್ಲಿಮ್ಗಳ ನಡುವೆ, ಮತ್ತು ಭಕ್ತಿ ಸಂತರು ಸರಳ ಭಾಷೆ ಸಾಮಾನ್ಯವಾಗಿ ಜನರಿಗೆ ತಿಳುವಂತೆ, ಹೌದು, ಆ ಭಾಗದಲ್ಲಿ ಆ ಭಕ್ತಿ ಸೆಂಟ್ಸ್ ಏನಂದಾರಲಿ ಅಲ್ಲಿರುವಂಥ ಒಂದು ಲೋಕಲ್ ಲ್ಯಾಂಗ್ವೇಜ್ನಲ್ಲಿ ಅವ್ರಿಗೆ ಸರಳವಾಗಿ ತಿಳಿಯುವಾಗಿ ಮನದಟ್ಟುವಾಗಿ ಹೇಳ್ತಾ ಬಂದರು. ಮುಂದೆ ಭಕ್ತಿ ಸಂತರು ಕನ್ನಡ ಸಾಹಿತ್ಯಕ್ಕೆ ಕೊಡುಗೆ ನೀಡಿದರು. ಅಫ್ಕೋರ್ಸ್ ಅವ್ರದ್ದು ಕೂಡ ಕೊಡುಗೆ ಇದೆ. ಭಕ್ತಿ ಸೆಂಟ್ ನೋಡಿ, ಈಗ ನಾವು ಓದಿರೋ ಮೂರರಲ್ಲಿ ನಮ್ಗೆ ಯಾವುದೇ ರೀತಿ ನೆಗೆಟಿವ್ ಅತಿ ಇಲ್ಲ. ಇಲ್ಲಿ ನೋಡಿ, ಭಕ್ತಿ ಸಂತರು ಸಾಂಪ್ರದಾಯಿಕರಾಗಿದ್ದು ಮತ್ತು ಜಾತಿ ವ್ಯವಸ್ಥೆಯನ್ನು ಕಟ್ಟುನಿಟ್ಟಾಗಿ ಪಾಲಿಸುತ್ತಿದ್ದರು ಮತ್ತು ಉತ್ತೇಜಿಸುತ್ತಿದ್ದರು. ಪ್ರಮೋಟೆಡ್ ಇದೆಯಲ್ಲ, ಮತ್ತು ಸ್ಟ್ರಿಕ್ಟ್ಲಿ, ಇವೆರಡು ವರ್ಡ್ಲಿಂದ ನಿಮ್ಗೆ ಗೊತ್ತಾಗ್ತದೆ ಅಷ್ಟು ಎಕ್ಸ್ಟ್ರೀಮ್ ಇರುವುದಿಲ್ಲ ಅಂತೇಳಿ. ನಿಮ್ಗೆ ಕರೆಕ್ಟಾಗಿ ಇನ್ಫಾರ್ಮೇಷನ್ ಗೊತ್ತಿಲ್ಲ ಅಂದರೂ ಕೂಡ ನೀವು ಕರೆಕ್ಟ್ ಇದೆ ಉತ್ತರ ಅಂತೇಳಿ ಮಾಡ್ಬೋದಿತ್ತು. ನೆಕ್ಸ್ಟ್, ನಾನ್ ಕೋಆಪ್ರೇಷನ್ ಮೂಮೆಂಟ್ 1920, ಐರನ್ ಮ್ಯಾನ್ ಸರ್ದಾರ್ ವಲ್ಲಭಾಯ್ ಪಟೇಲ್ ಸ್ಟ್ಯಾಚು ಬಂದಿದೆ, ಹೀಗಾಗಿ ನೋಡಿರ್ತೀರ. ಅದರಲ್ಲಿ ಯಾವುದೇ ರೀತಿ ಇದು ಮಾಡೋದಿಲ್ಲ. ಇಲ್ಲಿ ನೋಡಿ, ಎಷ್ಟೋ ರಾಂಗ್ ಕೊಟ್ಟಿದ್ದಾರೆ, ಇದು ಒಂದರಲ್ಲಿ ಮಾತ್ರ ಮಾರ್ಕ್ ಮಾಡಿದ್ದಾರೆ. ತಪ್ಪಾದ ಹೇಳಿಕೆ ವಿಜಯನಗರ ಬಗ್ಗೆ ನೀವು ಹಿಸ್ಟ್ರಿಯಲ್ಲಿ ಎಲ್ಲ ಇದೆ. ಇದು ವಿಜಯನಗರದ ಕಲೆ ಮತ್ತು ಶಿಲ್ಪಕತೆ, ನಗರ ಶೈಲಿಯ ವಾಸ್ತುಶಿಲ್ಪದ ವಿಕಸನೀಯ ರೂಪ ಎಂದು ಇತಿಹಾಸಕಾರರು ಪರ್ಷಿ ಬ್ರೌನ್ ಹೇಳಿದ್ದಾರೆ. ಇದು ತಪ್ಪಾಗಿದೆ ಆ್ಯಕ್ಚುಲಿ. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ನೋಡಿ, ಒಂದು ದೇಶದಿಂದ ಅಥವಾ ಒಂದು ವ್ಯಕ್ತಿ, ಇಲ್ಲಿ ಒಬ್ಬ ವ್ಯಕ್ತಿ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂತ ನಾನು ಹೇಳ್ತೇನೆ, ಸಂಪನ್ಮೂಲ ಬಳಕೆ ಮತ್ತು ತಾಜಾ ಉತ್ಪಾದನೆ ವ್ಯಾಪ್ತಿಯಲ್ಲಿ ಕಲ್ಪನೆಯನ್ನು ಕೆಳಗಿರಿ ಕೊಡುತ್ತದೆ. ವಿಚ್ ಆಫ್ ದ ಫಾಲೋವಿಂಗ್ ಗಿವ್ಸ್ ಅನ್ ಐಡಿಯಾ ಆಫ್ ದ ಎಕ್ಸ್ಟೆಂಟ್ ಆಫ್ ಕನ್ಸಂಪ್ಷನ್ ಆಫ್ ರಿಸೋರ್ಸಸ್ ಆ್ಯಂಡ್ ವೇಸ್ಟ್ ಜನರೇಷನ್ ಬೈ ದ ಕಂಟ್ರಿ ಆರ್ ಬೈ ಅನ್ ಇಂಡಿವಿಜುವಲ್ ಆಫ್ ಅ ಕಂಟ್ರಿ? ನೋಡಿ, ಇದು ಎಕಾಲಜಿಕಲ್ ಫುಟ್ ಪ್ರಿಂಟ್ ಅಂತ ಹೇಳ್ತೇವೆ ನಾವು. ಸರಿಯಾದ ಉತ್ತರ. ಇಟ್ ಮೀನ್ಸ್ ಇಲ್ಲಿ ಏನಾಗ್ತದೆ, ಎಕಾಲಜಿಕಲ್ ಪ್ರಿಂಟ್ಮೆಂಟಲ್ಲಿ ನೀವು ಇದು ಒಂದು ರೀತಿ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಟೈಪ್ ಇರುವಾಗ ಇಲ್ಲಿ ನಿಮಗೆ ಪ್ರೊಡ್ಯೂಸ್ಡ್ ರಿಸೋರ್ಸಸ್ನ ನಾವು ಎಷ್ಟು ಕನ್ಸ್ಯೂಮ್ ಮಾಡ್ತೀವಿ ಮತ್ತು ಅದನ್ನು ಎಷ್ಟು ಡಿಸ್ಪೋಸಲ್ ಮಾಡ್ತೀವಿ ಅನ್ನೋದು ಬರ್ತದೆ. ಸೇಮ್ ಇದರ ಎಕಾಲಜಿಕಲ್ ಕೆಪ್ಯಾಸಿಟಿ ನಾವು ಎಕಾಲಜಿಕಲ್ ಕೆಪ್ಯಾಸಿಟಿ ನೋಡ್ತಾ ಇದ್ದರೆ ದ ಓವರ್ಆಲ್ ಅಬಿಲಿಟಿ ಆಫ್ ದ ಎಕೋಸಿಸ್ಟಮ್ ಟು ಮೇಂಟೈನ್ ಇಟ್ಸ್ ಒರಿಜಿನಲ್ ಒಂದು ಇದು ಕಂಡೀಷನ್ ಏನಿದೆ ಅದನ್ನು ಮೇಂಟೈನ್ ಮಾಡ್ತದೆ. ಇದರಲ್ಲಿ ವೇಸ್ಟ್ ಪ್ರೊಡ್ಯೂಸ್ಡ್ ಬೈ ದಿ ಮ್ಯಾನ್ ಏನಿದೆ ಅಲ್ಲ, ಒಬ್ಬ ವ್ಯಕ್ತಿಯಿಂದ ಇದು ಮಾಡೋದಲ್ಲ, ಇದನ್ನು ನಾವು ಇನ್ಕ್ಲೂಡ್ ಮಾಡಲ್ಲ ಇಲ್ಲಿ. ಹೀಗಾಗಿ ನಿಮಗೆ ಇಲ್ಲಿ ಕನ್ಫ್ಯೂಷನ್ ಬೇಡ. ಎಕಾಲಜಿಕಲ್ ಕೆಪಾಸಿಟಿ, ಎಕಾಲಜಿಕಲ್ ಫ್ರಂಟ್ ಪ್ರಿಂಟ್ ಬೇಡ. ಇದು ಸರಿಯಾದ ಉತ್ತರ, ಎಕಾಲಜಿಕಲ್ ಫ್ರಂಟ್ ಪ್ರಿಂಟ್ ಇದೆ. ನೆಕ್ಸ್ಟ್ ಬಂದುಬಿಟ್ಟು
ರೈಟ್ ಮ್ಯಾಚ್ ಸರಿಯಾಗಿರುವಂಥ ಒಂದು ಜೋಡಿಯನ್ನು ನೋಡಬೇಕು. ಆಗುಂಬೆ ಶಿವಮೊಗ್ಗ ಮತ್ತು ಉಡುಪಿಯನ್ನು ಸೇರಿಸುತ್ತದೆ. ಸರಿಯಾದ ಉತ್ತರ ಇದೆ ಇಲ್ಲಿ ನೋಡಿ. ಶಿರಡಿಘಾಟ್ ಏನಿದೆ ಅನ್ನೋದು ಹಾಸನ್ ಸಕಲೇಶ್ಪುರ್ ಮತ್ತು ಮಂಗಳೂರನ್ನ ಸೇರಿಸುತ್ತದೆ. ಆ್ಯಕ್ಚುಲಿ ಶಿರಡಿಘಾಟದ್ದು ಆಪ್ಷನ್ ಇದು. ಇದು ಹುಲಿಕಲ್ ಘಾಟ್ ಅಂತಂತಂದರೆ ಶಿವಮೊಗ್ಗ ಮತ್ತು ಕುಂದಾಪುರಿಗೆ ಇದು ಮಾಡ್ತದೆ. ಚಾರ್ಮಡಿ ಘಾಟ್ ಅಂತಂತಂದರೆ ಮಂಗಳೂರು ಮತ್ತು ಚಿಕ್ಕಮಗಳೂರು ನಡುವೆ ಆಗ್ತದೆ. ಈ ಎಲ್ಲ ನಿಮ್ದು ಏನಿದೆ ಅದು ನೈನ್ತ್ ಸ್ಟ್ಯಾಂಡರ್ಡ್ ಸೋಷಿಯಲ್ ಸೈನ್ಸ್ ಬುಕ್ನಲ್ಲಿ ಭಾಗ ಎರಡು ಎರಡನೇ ಚಾಪ್ಟರ್ ಕರ್ನಾಟಕದ ಹಿಸ್ಟ್ರಿದಲ್ಲಿ ಸಾರಿ ಕರ್ನಾಟಕದ ಜೋಗ್ರಫಿಯಲ್ಲಿ ಎರಡನೇ ಚಾಪ್ಟರ್ನಲ್ಲಿ ನಿಮಗೆ ಕೊಟ್ಟಿದ್ದಾರೆ. ನಯಾಗ್ರಾ ಆಫ್ ಕರ್ನಾಟಕ ನನ್ನ ಅದರದನ್ನ ಗೋಕಾಕ್ ಫಾಲ್ಸು ತುಂಬ ಸಾಮಾನ್ಯವಾಗಿ ಕೇಳುವಂಥ ಪ್ರಶ್ನೆ. ಟ್ರೀಟಿ ಆಫ್ ಶ್ರೀರಂಗಪಟ್ಟಣಂ ಥರ್ಡ್ ಆಂಗ್ಲೋ ಮೈಸೂರಿನಲ್ಲಿ ಆಗುತ್ತೆ. ಇದು ನಿಮ್ಗೆ ಕೊಟ್ಟಿರುವ ವಿಷಯ. ಇಲ್ಲಿ ನೋಡಿ, ಇನ್ನೊಂದು ಸ್ವಲ್ಪ ಕನ್ಫ್ಯೂಷನ್ ಇದೆ. ಇವುಗಳಲ್ಲಿ ಯಾವುದು ಪ್ರವಾಹ ಸಂಭವಿಸಲು ಮನುಷ್ಯನು ಮಾಡಿದ ಕಾರಣವಲ್ಲ? ಮನುಷ್ಯನ ಮಾಡಿದ ಕಾರಣಗಳು ಯಾವಿರ್ಬೋದು ಅಂತ ಒಂದು ಸಲ ವಿಚಾರ ಮಾಡಿ. ನಂತರ ಅವನು ಮಾಡಿದ್ದು ಇದು ಕಾರಣ ಅಲ್ಲ ಅಂತೇಳಿ ನೆಕ್ಸ್ಟ್ ಮಾಡೋದು. ನೆಕ್ಸ್ಟ್ ನೀವು ನೋಡ್ತಾ ಹೋಗ್ತೀರಾ. ಓಕೆ, ಇಲ್ಲಿ ನೋಡಿ, ಡಿಫಾರೆಸ್ಟ್ರೇಷನ್ ಅರಣ್ಯ ನಾಶ ಮನುಷ್ಯ ಮಾಡಿದ್ದಾನೆ. ನದಿಗಳು ಅತಿಕ್ರಮಣ ರಿವರ್ದು ಮನುಷ್ಯ ಮಾಡಿದ್ದಾನೆ. ಅಗ್ರಾಹ್ಯ ಮೇಲ್ಮೈ ಅಂತಂದರೆ ಇಂಪರ್ಮೇಬಲ್. ಈಗ ನೋಡಿ, ಈಗ ನಮ್ಮದು ಸಿಟಿಯಲ್ಲಿ ಸ್ಟಾರ್ ಇರುತ್ತೆ, ಸಿಮೆಂಟ್ ಇರುತ್ತೆ, ಅಸ್ಫಾಲ್ಟ್ ಇರ್ತದೆ, ಅವು ನೀರನ್ನು ಇಂಗಲಿಕ್ಕೆ ಬಿಡುವುದಿಲ್ಲ. ಇದನ್ನು ಯಾರು ಮಾಡಿದ್ದಾರೆ? ಮನುಷ್ಯ ಮಾಡಿದ್ದಾನೆ. ಸೊ ಈ ರೀತಿ ನೀವು ಬಂದರೂ ಕೂಡ ನಿಮಗೆ ವೈಟ್ನಿಂಗ್ ದಿ ಡ್ರೈನೇಜ್ ಸಿಸ್ಟಮ್ ಇಸ್ ದಿ ಕರೆಕ್ಟ್ ಆನ್ಸರ್. ಓಕೆ, ಇದು ಕರೆಕ್ಟ್ ಆನ್ಸರ್. ಇದು ಬಂದುಬಿಟ್ಟು ಒಳಚರಂಡಿ ವ್ಯವಸ್ಥೆ ಅಲಗಲೀಕರಣ. ಈಗ ನೋಡಿ, ಡ್ರೈನೇಜ್ ಸಿಸ್ಟಮ್ ಅಂತಂದರೆ ಒಂದು ನದಿ ಇದು ಹರಿತಾ ಇದೆ. ಇದೇನಾದರೂ ಹಿಂಗೆ ವೈಡ್ ಆಗಿತ್ತಂದರೂ ಕೂಡ ಅದ್ರ ಕೆಪ್ಯಾಸಿಟಿ ಇಲ್ಲಿ ನೀರು ಹರಿಯೋದು, ಅದ್ರ ಕೆಪ್ಯಾಸಿಟಿ ಜಾಸ್ತಿ ಆಗ್ತದೆ. ಹೀಗಾಗಿ ಫ್ಲಡ್ ಆಗೋದು ಕಡಿಮೆ ಆಗುತ್ತೆ. ಹೀಗಾಗಿ ವೈಡ್ನಿಂಗ್ ದಿ ಡ್ರೈನೇಜ್ ಸಿಸ್ಟಮ್ ಅಂತ ನಾವು ಸರಿಯಾದ ಉತ್ತರವಾಗಿ ಮಾಡ್ಕೋಬೋದು. ವಿಚ್ ಒನ್ ಆಫ್ ದ ಫಾಲೋವಿಂಗ್ ಇಸ್ ಅ ಮೆಟಾಫಾರ್ಮಿಕ್. ಮೆಟಾಮಾರ್ಫಿಕ್ ಅಂತಂದರೆ ಇದೊಂದು ರೂಪಾಂತರಗೊಳ್ಳುತ್ತದೆ. ಒಂದು ರೂಪದಿಂದ ಒಂದು ಫಾರ್ಮ್ನಿಂದ ಇನ್ನೊಂದು ಫಾರ್ಮಿಗೆ ಚೇಂಜ್ ಆಗೋದಕ್ಕೆ ಮೆಟಾಮಾರ್ಫಿಸಮ್ ಅಂತಾರೆ. ಗ್ರಾಫೈಟ್ ಏನಾಗುತ್ತೆ? ಡೈಮಂಡ್ ಆಗುತ್ತೆ. ಅಂಡರ್ ಹೈ ಟೆಂಪ್ರೇಚರ್ ಪ್ರೆಷರ್ ಕಂಡೀಷನ್ನಲ್ಲಿ ಇವು ಚೇಂಜ್ ಆಗುತ್ತದೆ. ನೆಕ್ಸ್ಟ್ ಬಂದುಬಿಟ್ಟು ಅಟ್ಮಾಸ್ಫಿಯರಿಕ್ನಲ್ಲಿ ಕೊಟ್ಟಿರುವಂಥದ್ದು ತಳಗಿಂದ ಮೇಲುಗಡೆ ಹೋಗಬೇಕು. ನಾವು ತಳಗಡೆಯಿಂದ ಮೇಲುಗಡೆ ಹೋಗಬೇಕು. ಫಸ್ಟ್ ಬಂದುಬಿಟ್ಟು ಟ್ರೋಪೋಸ್ಫಿಯರ್ ನಂತರ ಬರೋದು ಸ್ಟ್ರಾಟೋಸ್ಫಿಯರ್ ನಂತರ ಬರೋದು ಮೀಸೋಸ್ಫಿಯರ್ ನಂತರ ಬರೋದು ಥರ್ಮೋಸ್ಫಿಯರ್ ನಂತರ ಎಕ್ಸ್ಪೋಸ್ಫಿಯರ್. ಸೊ ಆಪ್ಷನ್ 1 ಇಸ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಬಂದಷ್ಟು ಲಾಂಗೆಸ್ಟ್ ನ್ಯಾಷನಲ್ ಹೈವೇ ಆಫ್ ಕರ್ನಾಟಕ. ನೋಡಿ, ಇದು ಆನ್ಸರ್ ಬಂದುಬಿಟ್ಟು NH 13. ಇದು ಸರಿಯಾಗಿ ಅಲ್ಲಿ ಗೊತ್ತಿರ್ಬೋದು, ಗೊತ್ತಿರ್ಲಿಕ್ಕಿಲ್ಲ, ಬಟ್ಟು ಇದ್ರ ಬಗ್ಗೆ ನಾನು ನಿಮಗೆ ಇನ್ಫಾರ್ಮೇಷನ್ ಹೇಳ್ತೀನಿ. ಇದು 719 ಕಿಲೋಮೀಟರ್ ಉದ್ದ ಇದೆ. ಸೋಲಾಪುರ್ಲಿಂದ ಕಾರ್ಕಲ್ವರೆಗೂ ಇದೆ. ಇದು ಎಲ್ಲಿದೆ? ಸೋಲಾಪುರ್ಲಿಂದ ಕಾರ್ಕಲ್ವರೆಗೆ. ಇದಕ್ಕೆ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಅಂದರೆ ಟ್ರಾನ್ಸ್ ಅರುಣಾಚಲ್ ಹೈವೇ ಅಂತ ಸಹಿತ ಕೂಡಿದ್ದಾರೆ. ಇದಕ್ಕೆ ಏನಂತಾರೆ? ಟ್ರಾನ್ಸ್ ಅರುಣಾಚಲ್ ಹೈವೇ ಅಂತ ಕೂಡ ಕರೀತಾರೆ. ಓಕೆ, ನೆಕ್ಸ್ಟು ಈಸಿಯೆಸ್ಟ್ ಕ್ವಶನ್. ಇಫ್ ಗ್ರೀನ್ ರೆವಲ್ಯೂಷನ್ಗೆ ಫುಡ್ ಗ್ರೈನಿಗೆ ಗ್ರೀನ್ ರೆವಲ್ಯೂಷನ್ ಅಂತ ಹೇಳ್ತಾರೆ. ಗ್ರೀನ್ ರೆವಲ್ಯೂಷನ್ ಆಹಾರ ಧಾನ್ಯಗಳಿಗೆ ಹೇಳಿದರೆ, ಹಾಗಾದರೆ ಬ್ಲ್ಯಾಕ್ ರೆವಲ್ಯೂಷನ್ ಯಾವುದಕ್ಕೆ ಹೇಳ್ತಾರೆ? ಪೆಟ್ರೋಲಿಯಂ. ಸೊ ಕೊನೆ ಉತ್ತರ ನಿಮ್ಗೆ ಕೊರ್ತಾಯಿತು, ಪೆಟ್ರೋಲಿಯಂಗೆ ಬ್ಲ್ಯಾಕ್ ರೆವಲ್ಯೂಷನ್ ಅಂತ ಹೇಳ್ತಾರೆ. ಸ್ನೇಹಿತರೆ, ನಾನು ಅವಸರ ಮಾಡಲಿಲ್ಲ, ನಿಧಾನವಾಗಿ ಯಾವ ಎಲ್ಲ ಪ್ರಶ್ನೆಗಳಿಗೆ ನಾವು ವಿಶ್ಲೇಷಣೆ ಮಾಡಬೇಕಾಗಿತ್ತು ಪ್ರಮುಖವಾಗಿ ಅವುಗಳನ್ನು ಮಾಡಿದ್ದೇನೆ. ಮತ್ತು ಪ್ರಶ್ನೆ ಪತ್ರಿಕೆ ಅತಿ ಸರಳವಾಗಿರುವುದರಿಂದ ಭೌತಿಕವಾಗಿ ಪ್ರಶ್ನೆಗಳಿಗೆ ವಿಶ್ಲೇಷಣೆಯ ಅವಶ್ಯಕತೆ ಇರಲಿಲ್ಲ. ಅದರಲ್ಲಿ ಅವು ತುಂಬಾ ಕ್ವಶನ್ಗಳು ರಿಪೀಟ್ ಆಗಿದ್ದವು. ಇದರೊಂದಿಗೆ ನನ್ನ ಈ ವಿಡಿಯೋ ಕ್ಲಾಸನ್ನು ನಾನು ಮುಗಿಸ್ತಾ ಇದ್ದೇನೆ. ನಿಮ್ಮಲ್ಲಿ ಮತ್ತೇನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಹಾಗೆ ಇದನ್ನು ಉಪಯೋಗವಾಗುವ ಹಾಗೆ, ಸಹಾಯವಾಗುವ ಹಾಗೆ, ಗ್ರಾಮೀಣ ಭಾಗದ ಜನರಿಗೆ ತಲುಪುವ ಹಾಗೆ ಇದನ್ನು ಶೇರ್ ಮಾಡಿ. ಥ್ಯಾಂಕ್ ಯು.